ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಶಿವರಾಮ ಕಾರಂತ ಬಡಾವಣೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಬಹುದೊಡ್ಡ ಕಳ್ಳಾಟವನ್ನು ನಡೆಸಿದ್ದಾರೆ. ದುಡ್ಡು ಕೊಟ್ಟರೆ ಅಧಿಕೃತ ಅನಧಿಕೃತ ಕಟ್ಟಡಗಳು ಎಲ್ಲದಕ್ಕೂ ಕರೆಂಟ್ ಕನೆಕ್ಷನ್ ಕೊಡ್ತಾರೆ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಈ ಕಳ್ಳಾಟ ಬಟಾಬೈಲಾಗಿದೆ. ಇದೇ ಹೊತ್ತಿನ ವಿಶೇಷ, ಬೆಸ್ಕಾಂ ಬಹುದೊಡ್ಡ ಕಳ್ಳಾಟ. ಬೆಸ್ಕಾಂನ ಮೂವರು ಅಧಿಕಾರಿಗಳಿಂದ ಕೋಟಿ ಕೋಟಿ ಗೋಲ್ಮಾಲ್ ನಡೆದು ಹೋಗಿದೆ. ಅಧಿಕಾರಿಗಳ ಲಂಚ್ ದಾಸೆಗೆ ಸರ್ಕಾರಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟವಾಗಿದೆ. ಬೇಲಿಯೇ ಎದ್ದು ಹೊಲಮೈದಿರುವಂತಹ ಒಂದು ಪರಿಸ್ಥಿತಿ ಇದು, ಹಗರಣ ಇದು, ಬೆಸ್ಕಾಂನ ಪರಿಸ್ಥಿತಿ. ಬೆಸ್ಕಾಂನ ಕೆಳಹಂತದ ಅಧಿಕಾರಿಗಳ ಕುತಂತ್ರ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಿ. ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಹಗರಣವನ್ನ ನಡೆಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಬೆಸ್ಕಾಂ ಜೊತೆಗೆ ಬಿಡಿಎಗೂ ಕೂಡ, ಬಿಡಿಎ ಕಣ್ಣಿಗೂ ಕೂಡ ಈ ಅಧಿಕಾರಿಗಳು ಮಂಡರಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಮೂವರು ಅಧಿಕಾರಿಗಳು ಅನ್ನ ನೀಡುವಂತಹ ಸಂಸ್ಥೆಗೆ ವಂಚನೆ ಮಾಡಿದ್ದಾರೆ. ಬೆಸ್ಕಾಂನ ಮೂವರು ಅಧಿಕಾರಿಗಳು ಇಂಥದ್ದೊಂದು ವಂಚನೆಯನ್ನ ಎಸಗಿದ್ದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಎಂದ್ರೆ, ಇಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ಆಗಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ಈ ಗೋಲ್ಮಾಲ್ ಬಂದಿಲ್ವಾ ಅನ್ನುವಂಥದ್ದು. ನ್ಯೂಸ್ ಫೋರ್ಸ್ನ ರಿಯಾಲಿಟಿ ಚೆಕ್ನಲ್ಲಿ ಬೆಸ್ಕಾಂನ ಮೂವರು ಅಧಿಕಾರಿಗಳ ಲಂಚಾವತಾರ ಬಟಾ ಬಯಲಾಗ್ಬಿಟ್ಟಿದೆ. ಬೆಸ್ಕಾಂ ಅಧಿಕಾರಿಗಳ ಅನಧಿಕೃತ ಅವಾಂತರಗಳು ಬಯಲಾಗಿವೆ. ದಾಖಲೆ ಸಮೇತ ಇವತ್ತು ನ್ಯೂಸ್ ಫಸ್ಟ್ ಈ ಕರ್ಮ ಕಾಂಡವನ್ನ ಬಿಚ್ಚಿಡ್ತಾ ಇದೆ. ಬೆಸ್ಕಾಂನ ಮೂವರು ಅಧಿಕಾರಿಗಳಿಂದ ಕೋಟಿ ಕೋಟಿ ಹಣ ವಂಚನೆಯಾಗಿರುವಂತದ್ದು ಬೆಸ್ಕಾಂ ಸಂಸ್ಥೆಗೆ, ಜೊತೆಗೆ ಬಿಡಿಎಗೂ ಕೂಡ. ಬೆಸ್ಕಾಂನ ಮೂವರು ಅಧಿಕಾರಿಗಳಿವರು ಕೆಳಹಂತದ ಅಧಿಕಾರಿಗಳು. ಅನಧಿಕೃತ ಕಟ್ಟಡದ ಮಾಲೀಕರಿಗೆ ಬೆಸ್ಕಾಂ ತಿಳುವಳಿಕೆಯನ್ನ ನೀಡಬೇಕು. ಈಗ ಬೆಸ್ಕಾಂನಿಂದ ಯಾವುದೇ ಕಟ್ಟಡಕ್ಕೆ ಕನೆಕ್ಷನ್ ಕೊಡಬೇಕು ಅನ್ನುವಂತಹ ಟೈಮ್ನಲ್ಲಿ ಮೊದಲಿಗೆ ಪರಿಶೀಲನೆಯನ್ನ ಮಾಡ್ತಾರೆ. ಆ ಕಟ್ಟಡ ಅಧಿಕೃತವಾಗಿದೆಯಾ ಅಥವಾ ಅನಧಿಕೃತವಾಗಿದೆಯಾ ಅಂತ ಹೇಳಿ, ಇಫ್ ಇನ್ ಕೇಸ್ ಅನಧಿಕೃತ ಆಗಿದೆ ಅಂತ ಹೇಳಿದ್ರೆ ಆ ತಿಳುವಳಿಕೆಯನ್ನ ಬೆಸ್ಕಾಂ ಅಧಿಕಾರಿಗಳು ಆ ಕಟ್ಟಡದ ಮಾಲೀಕರಿಗೆ ಕೊಡುವಂತಹ ಕೆಲಸ ಆಗಬೇಕು. ಅದಿಲ್ಲಾಗಿದ್ದೇನು, ಬೆಸ್ಕಾಂನಲ್ಲಿ ಲಂಚದಾಸಿಗೆ ಬೆಸ್ಕಾಂ ಸಿಬ್ಬಂದಿ ಅನಧಿಕೃತ ಕಟ್ಟಡಗಳಿಗೆ ಕರೆಂಟ್ ಕನೆಕ್ಷನ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ. ಪ್ಯಾಕೇಜ್ ಲೆಕ್ಕದಲ್ಲಿ ಅದು ಕೂಡ ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿದೆ. ಯಾವ ರೀತಿಯ ಪ್ಯಾಕೇಜ್, ಯಾವ ರೀತಿ ಆಗಿತ್ತು ಅದನ್ನ ಕೂಡ ನೀವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. 30-40 ಸೈಟ್ ಆದ್ರೆ 2 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಳ್ತಾ ಇದ್ರಂತೆ ಬೆಸ್ಕಾಂನ ಅಧಿಕಾರಿಗಳು. ಅದೇ 60-40 ಸೈಟ್ ಅನ್ನುವಂತಹ ಪಕ್ಷದಲ್ಲಿ 40 ಲಕ್ಷ ರೂಪಾಯಿ ಹಣವನ್ನ 4 ಲಕ್ಷ ರೂಪಾಯಿ ಹಣವನ್ನ ಲಂಚದ ರೂಪದಲ್ಲಿ ಪಡೆಯಲಾಗ್ತಾ ಇತ್ತು. ಅನಧಿಕೃತ ಕಟ್ಟಡಗಳನ್ನ ತೆರವು ಮಾಡ್ತೀವಿ ಅಂತ ಹೇಳಿ ಬಿಡಿಎ ಹೇಳ್ತಾ ಇದೆ. ಈಗ ಶಿವರಾಮ ಕಾರಂತ ಲೇಔಟ್ ನಲ್ಲಿ ಯಾವೆಲ್ಲ ಕಟ್ಟಡಗಳು ಅನಧಿಕೃತವಾಗಿ ಕಟ್ಟಲಾಗಿದೆಯೋ ಅದನ್ನ ತೆರವು ಮಾಡ್ತೀವಿ ಅಂತ ಹೇಳಿ ಒಂದ್ ಕಡೆ ಬಿಡಿಎ ಹೇಳ್ತಾ ಇದೆ. ವಿದ್ಯುತ್ ಸಂಪರ್ಕ ಪಡೆದ್ರು ತೆರವು ಮಾಡ್ತೀವಿ ಅಂತ ಹೇಳಿ ಸದ್ಯ ಬಿಡಿಎ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಕನೆಕ್ಷನ್ ನೀಡಿರುವಂತಹ ಎಲ್ಲ ಕಟ್ಟಡಗಳನ್ನು ಕೂಡ ಅನಧಿಕೃತ ಮಾಡ್ತಾರಾ? ಇದು ಈಗಿರುವಂತಹ ಪ್ರಶ್ನೆ. ಕನೆಕ್ಷನ್ ನೀಡಿ ಕಟ್ಟಡ ಡೆಮಾಲಿಷ್ ಮಾಡಿದ್ರೆ ಬೆಸ್ಕಾಂಗೆ ಭಾರಿ ನಷ್ಟ ಉಂಟಾಗಲಿದೆ. ಇದನ್ನ ನಾವಿಲ್ಲಿ ಗಮನಿಸಬೇಕು. ಬೆಸ್ಕಾಂನ ಅಧಿಕಾರಿಗಳೇ ಇಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿರೋದು. ಅಧಿಕಾರಿಗಳ ಲಂಚದಾಸೆಗೆ ಸರ್ಕಾರಕ್ಕೆ ಕೋಟಿ ಕೋಟಿ ಹಣ ನಷ್ಟವಾಗ್ಬಿಟ್ಟಿದೆ. ಬೇಲಿಯೇ ಎದ್ದು ಹೊಲಮೈದಿರುವಂತಹ ಒಂದು ಪರಿಸ್ಥಿತಿ ಇದು. ಒಟ್ಟು ಮೂವರು ಅಧಿಕಾರಿಗಳ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬಂದಿದೆ. ಸುಪ್ರೀಂ ಕೋರ್ಟ್ನ ಆದೇಶ ಬಂದ ನಂತರದಲ್ಲಿ ಶಿವರಾಮ ಕಾರಂತ ಲೇಔಟ್ ಪರ್ಟಿಕ್ಯುಲರ್ ಆಗಿ ನಾವು ಗಮನಿಸಬೇಕು. ಇಲ್ಲಿ 2018 ಆಗಸ್ಟ್ ನಲ್ಲಿ ಅಧಿಸೂಚನೆಯಾಗುತ್ತೆ. ಅಧಿಸೂಚನೆ ಆದ ನಂತರದಲ್ಲಿ ಕಟ್ಟಿದಂತಹ ಎಲ್ಲಾ ಕಟ್ಟಡಗಳು ಕೂಡ ಅನಧಿಕೃತ ಅನ್ನುವಂತಹ ಆದೇಶ ಇದೆ. ಈ ಬಗ್ಗೆ ಮಾಹಿತಿ ಇದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಇಂಥದ್ದೊಂದು ಅಕ್ರಮವನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇರೋದು ನ್ಯೂಸ್ ಫಸ್ಟ್ ನ ರಿಯಾಲಿಟಿ ಚೆಕ್ ನಲ್ಲಿ. ಇದು ಬಟಾಬೈಲಾಗಿದೆ. ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅನಧಿಕೃತ ಕಟ್ಟಡಗಳಿಗೆ ಕನೆಕ್ಷನ್ ಕೊಡಬಾರದು ಅಂತ ಹೇಳಿ ಬಿಡಿಎ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ. ಯಾವಾಗ ನೋಟಿಸ್ ಕೊಟ್ಟಿರೋದು? ಕಳೆದ ವರ್ಷ March 26 ನೋಟಿಸ್ ಅನ್ನ ನೀಡಲಾಗಿತ್ತು ಬೆಸ್ಕಾಂಗೆ. ಬಿಡಿಎ ಕೊಟ್ಟಂತಹ ನೋಟಿಸ್ ಇದು. ಬಿಡಿಎ ನೋಟಿಸ್ ನಲ್ಲಿ ಹಾಗಾದ್ರೆ ಏನಂತ ತಿಳಿಸಲಾಗಿತ್ತು? ಸುಪ್ರೀಂ ಕೋರ್ಟ್ ಆದೇಶ ಇದೆ. ಹೀಗಾಗಿ 2018 ನಂತರದಲ್ಲಿ ನಿರ್ಮಾಣ ಆದಂತಹ ಕಟ್ಟಡಗಳು 2018 ಆಗಸ್ಟ್ ನಲ್ಲಿ ಅಧಿಸೂಚನೆ ಆಗುತ್ತಲ್ಲ ಶಿವರಾಮ ಕಾರಂತ ಲೇಔಟ್ಗೆ, ಅದಾದ ನಂತರದಲ್ಲಿ ಕಟ್ಟಿರುವಂತಹ ಯಾವುದೇ ಕಟ್ಟಡಗಳಿದ್ರೂ ಕೂಡ ನೀವು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನ ಕೊಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ತನ್ನ ಒಂದು ನೋಟಿಸ್ ಮೂಲಕ ಬಿಡಿಎ ಬೆಸ್ಕಾಂಗೆ ನೀಡುತ್ತೆ. ಆರಂಭದ 2 ತಿಂಗಳ ಕಾಲ ಆದೇಶವನ್ನ ಪಾಲನೆ ಮಾಡ್ತಾರೆ ಬೆಸ್ಕಾಂ ಅಧಿಕಾರಿಗಳು. ಆದ್ರೆ ಈಗ ನೋಟಿಸ್ ಮೀರಿ ವಿದ್ಯುತ್ ಸಂಪರ್ಕವನ್ನ ನೀಡಿದ್ದಾರೆ ಬೆಸ್ಕಾಂನ ಅಧಿಕಾರಿಗಳು. ಯಾವ ರೀತಿ? ಆಗ್ಲೇ ಮೆನ್ಷನ್ ಮಾಡಿದೆ, ಪ್ಯಾಕೇಜ್ ಲೆಕ್ಕದಲ್ಲಿ
ಕೊಡಲಾಗಿತ್ತು ಕನೆಕ್ಷನ್ ಅಂತ ಹೇಳಿ 3040 ಸೈಟ್ ಗೆ 2 ಲಕ್ಷ ರೂಪಾಯಿ ಲಂಚವನ್ನ ಪಡೆದುಕೊಳ್ಳತಾ ಇದ್ರು ಅದೇ ಸೈಟ್ 6040 ಸೈಟ್ ಆದ್ರೆ 4 ಲಕ್ಷದಂತೆ ಪ್ಯಾಕೇಜ್ ಅನ್ನು ಪಡೆದುಕೊಳ್ಳತಾ ಇದ್ರು ಬೆಸ್ಕಾಂನ ಅಧಿಕಾರಿಗಳು ಈ ರೀತಿ ಡೀಲ್ ಮಾಡಿ ಗ್ರಾಹಕರಿಗೂ ಕೂಡ ವಂಚಿಸಿದ್ದಾರೆ ಬೆಸ್ಕಾಂಗೂ ವಂಚಿಸಿದ್ದಾರೆ ಜೊತೆಗೆ ಬಿಡಿಎಗೂ ಕೂಡ ವಂಚಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇರೋದು ವಂಚಿಸಿರುವಂತ ಹಣವನ್ನ ಗ್ರಾಹಕರಿಗೆ ವಾಪಸ್ ಕೊಡಬೇಕು ಇಲ್ಲವೇ ಈಗ ಕಟ್ಟಿರುವಂತ ಮನೆಗಳನ್ನ ಅಧಿಕೃತ ಮಾಡಬೇಕು ಈ ಬಗ್ಗೆ ಸ್ಥಳೀಯ ಹೋರಾಟಗಾರ ಮುನೇಗೌಡ ಅನ್ನುವಂತವರು ಗಂಭೀರವಾದಂತ ಆರೋಪವನ್ನ ಬೆಸ್ಕಾಂನ ಮೂವರು ಅಧಿಕಾರಿಗಳ ವಿರುದ್ಧ ಮಾಡಿದ್ದಾರೆ 26/3/2021 ಬಿಡಿಎ ಕಾರ್ಯಪಾಲಕ ಅಭಿಯಂತರರು ಬೆಸ್ಕಾಂ ಗೆ ಒಂದು ಲೆಟರ್ ಕೊಡ್ತಾರೆ ಆ ಆರ್ಡರ್ ಏನು ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನಮಗೆ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ಸ್ ಆಗಿದೆ ವಿದ್ಯುತ್ ಸಂಪರ್ಕ ನೀಡಬೇಡಿ ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟ್ ಆಗಿ ಅವರು ಹೇಳ್ತಾರೆ ಹೇಳಿದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಅದು ಪಾಲನೆನೂ ಆಗುತ್ತೆ ನಮ್ಮ ಬೆಸ್ಕಾಂ ಅಲ್ಲೂ ಪಾಲನೆ ಆಗುತ್ತೆ ಪಾಲನೆ ಆಗ್ತಾ ಇದ್ದಂಗೆ ಏನಾಗುತ್ತೆ ಈ ಖಾಲಿ ಉಳಿದಿರೋ ಸೈಟ್ ಗಳಲ್ಲಿ ಮನೆಗಳು ಕಟ್ತಾ ಬರ್ತಾರೆ ಕಟ್ತಾ ಬಂದಾಗ ಬಿಬಿ ನಮ್ಮ ಬೆಸ್ಕಾಂ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಗಳು ಮತ್ತೆ ಏಡಬಲಿಗಳು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಳು ದಂದೆ ಮಾಡ್ಕೊಂಡ್ರು ಸರ್ ಸುಮಾರು ಒಂದೊಂದು ಕಟ್ಟಡಕ್ಕೆ 2 ಲಕ್ಷ ಪ್ಯಾಕೇಜ್ ಅವರದು 3040 ಸೈಟ್ ಇದ್ರೆ 2 ಲಕ್ಷ 6040 ಸೈಟ್ ಇದ್ರೆ 4 ಲಕ್ಷ ಈ ತರ ಪ್ಯಾಕೇಜ್ ಮುಖಾಂತರ ಮಾಡಿ ಸುಮಾರು 1000 ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ ಸುಮಾರು ಬರಿ ಇನ್ನು 1 ವರ್ಷ ಆಗಿಲ್ಲ ನಮಗೆ 26/3/2021 ಆಗಿ 11 ತಿಂಗಳು ಸಂಪೂರ್ಣವಾಗಿ ಕಳೆದಿಲ್ಲ ನಾವು ಇನ್ನು ಬರಿ 10 ತಿಂಗಳಿಗೇನೇ ಸಾವಿರಾರು ಕಟ್ಟಡಗಳಿಗೆ ಸಂಪರ್ಕ ಕೊಟ್ಟಿದ್ದಾರೆ ಈ ಅಧಿಸೂಚನೆ ಆಗಿರೋದು ಅಂಡ್ ಇನ್ನೊಂದು ಏನಾಗಿದೆ ಅಂದ್ರೆ ನಮ್ಮಲ್ಲಿ ಬಿಡಿಎನವರು ಬಂದ್ಬಿಟ್ಟು ಪಾಪ ಒಂದು ಕಡೆಯಿಂದ ಬಿಲ್ಡಿಂಗ್ ಹೊಡ್ಕೊಂಡು ಬರ್ತಾ ಇದ್ರೆ ಬೆಸ್ಕಾಂನವರು ಇನ್ನೊಂದು ಕಡೆಯಿಂದ ಸಂಪರ್ಕ ಕೊಟ್ಕೊಂಡು ಬರ್ತಿದ್ದಾರೆ ಕಟ್ತಾ ಇರೋ ಯಾರು ಮಾಲೀಕರು ಕಟ್ತಾ ಇದ್ದಾರೆ ಇವತ್ತು ನಮಗೆ ಇಲ್ಲಿ ಕಟ್ಟಡಗಳನ್ನ ಅವ್ರಿಗೆ ಮನವರಿಕೆನೇ ಇಲ್ಲ ನಮಗೆ ಬಿಲ್ಡಿಂಗ್ ಹೊಡಿತಾರೆ ನಾಳೆ ಇಸ ಕರೆಂಟ್ ಕಿತ್ತಾಕ್ತಾರೆ ಕರೆಂಟ್ ಕೊಟ್ಟ ಮೇಲೂ ಕಿತ್ತಾಕ್ತಾರೆ ಇದೆಲ್ಲ ಅವ್ರ ಪಾಪ ತಿಳುವಳಿಕೆನೂ ಇರೋದಿಲ್ಲ ಸರ್ ತುಂಬ ಜನಕ್ಕೆ ಯಾರೋ ಬರ್ತಾರೆ ನಾನು ಮಾಡಿಸ್ಕೊಡ್ತೀನಿ ನಿಮಗೆ ಯಾಕೆ ಇಷ್ಟು ಪ್ಯಾಕೇಜ್ ಕೊಡು ನನಗೆ ಕರೆಂಟ್ ಕೊಡಿಸ್ತೀನಿ ಇಷ್ಟು ಪ್ಯಾಕೇಜ್ ಕೊಡು ಖಾತ ಮಾಡಿಸ್ತೀನಿ ಇಷ್ಟು ಪ್ಯಾಕೇಜ್ ಕೊಡು ಇದು ಮಾಡ್ಕೊಂಡು ಏನಾಗಿದೆ ಪಾಪ ಮನೆ ಕಟ್ತಾರೆ ಕರೆಂಟ್ ಸಿಕ್ಕರೆ ಸಾಕಪ್ಪ ಒಂದು ಸೈಟ್ ಉಳಿದ್ರೆ ಸಾಕು ನಮಗೆ ಸೈಟ್ ಎಲ್ಲೋ ಕಷ್ಟಪಟ್ಟು ಎಲ್ಲೋ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಪಾಪ ಕೆಲಸಗಳು ಮಾಡ್ತಿರ್ತಾರೆ ನಮ್ಮ ಬೆಂಗಳೂರು ಭಾಗದಲ್ಲಿ ಹೊರ ವಲಯದಲ್ಲಿ ಒಂದೆಲ್ಲ ಒಂದು ಕಡೆ ಒಂದು ಸೈಟ್ ಇದೆ ಸ್ವಂತ ಸೈಟ್ ಇದೆ ಅನ್ನೋ ಒಂದು ಆಸೆಗೆ ಪಾಪ ನಮ್ಮ ಜನಗಳನ್ನು ಅದನ್ನು ಮಾಡ್ಕೊತ ಇದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಬಟ್ ಬೆಸ್ಕಾಂ ಅಧಿಕಾರಿಗಳು 1000 ಕಟ್ಟಡಕ್ಕೆ 2 ಲಕ್ಷ ಪ್ಯಾಕೇಜ್ ಅಂತ ನಾವು ಲೆಕ್ಕ ಹಾಕಿದ್ರು ಕೋಟ್ಯಾಂತರ ರೂಪಾಯಿ ಮೌಲ್ಯ ಆಯಿತು ಏನು ಇದು ಬರೀ ಬ್ರೈಬು ಇಲ್ಲ ಇವರು ಏನು ಈಸ್ಕೊಂಡಿರೋ ಸಂಪರ್ಕ ಕೊಡ್ತಾ ಇದ್ದಾರೆ ಅಂದರೆ ಬಿಡಿಎ ಹೇಳಿರೋ ಒಂದು ಕೊಟ್ಟಿರೋ ಒಂದು ಆದೇಶನ ಮೀರ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶನೂ ಮೀರಿ ಇವರು ಸಂಪರ್ಕ ಕೊಟ್ಟಿದ್ದಾರೆ ಸೊ ಆದ್ದರಿಂದ ನಂದು ಒಂದು ಕಳಕಳಿ ಏನಿದೆ ಅಂದರೆ ಇಲ್ಲ ಬೆಸ್ಕಾಂ ಅವರು ಕರೆಂಟ್ ಕೊಟ್ಟಿದ್ದಾರೆ ಆ ಮನೆಗಳನ್ನ ಅಧಿಕೃತಗೊಳಿಸಿ ಇಲ್ಲ ಬೆಸ್ಕಾಂ ಅಧಿಕಾರಿಗಳನ್ನ ಅನಾಮಾನತು ಮಾಡಿ ಎಷ್ಟು ಹಣ ಇವರು ತಗೊಂಡಿದ್ದಾರೆ ಇಲ್ಲಿವರೆಗೂ ಆ ಗ್ರಾಹಕರಿಗೆ ದಯವಿಟ್ಟು ಮತ್ತೆ ಪುನಃ ವಾಪಸ್ ಕೊಡಬೇಕಾಗಿ ನಂದೊಂದು ಕಳಕಳಿ ಮನವಿ ಇಲ್ಲ ನಿಮ್ಗೆ ಅದು ಕೊಡ್ಸೋಕ್ಕಾಗಲ್ಲ ಅಮಾನತ್ತು ಮಾಡೋಕ್ಕಾಗಲ್ಲ ಅಂದರೆ ಕಟ್ಟಿರೋ ಮನೆಗಳನ್ನ ಅಧಿಕೃತ ಮಾಡಿಬಿಡಿ ಕಟ್ಕೊಂಡಿರೋರು ಪಾಪ ಯಾರೋ ಬಡವ್ರ ಬಗ್ಗೆ ಇರ್ತಾರೆ ಅವ್ರು ಉಳಿಸ್ಕೊತಾರೆ ಆ ಮನೆಗಳನ್ನ ಇಲ್ಲ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಮಾಡಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಮಾಡಿ ಬಿಡಿಎನವರು ಪಾಪ ಬಂದು ಎಷ್ಟು ಅಂತ ಓಡಾಡ್ತಾರೆ ಸರ್ ನಮ್ಗೆ ಇಲ್ಲಿ ಮೂರುವರೆ ಸಾವಿರ ಎಕರೆ ಇದೆ ವಿಸ್ತೀರ್ಣನೇ ದೊಡ್ಡದು ಈ ಒಂದು ಕಡೆಯಿಂದ ಪಾಪ ಅವ್ರು ಹೊಡ್ಕೊಂಡು ಬರ್ತಿದ್ದಾರೆ ಇನ್ನೊಂದು ಕಡೆಯಿಂದ ಕರೆಂಟ್ ಕೊಡ್ತಾ ಇದ್ದಾರೆ ತಿರ್ಗಾ ಇವ್ರು ಕರೆಂಟ್ ಕೇಳಿಸೋದಕ್ಕೆ ಹೋಗಿ ನೋಟಿಸ್ ಕೊಡಬೇಕು ಫಸ್ಟ್ ಬಂದು ಕರೆಂಟ್ ಕೇಳಿ ಯಾಕೆ ಕರೆಂಟ್ ಇದ್ದಾಗ ಮನೆ ಹೊಡೆಯೋಕ್ಕಾಗಲ್ಲ ತಿರ್ಗಾ ಅವ್ರು ಬಂದು ಅದೇ ಮನೆ ಕರೆಂಟ್ ಕೇಳ್ತಾರೆ ನಾನು ಬಿಡಿಎ ಸ್ವಾಧೀನಕ್ಕೆ ಒಳಪಟ್ಟಂತಹ ಜಾಗದಲ್ಲಿ ಅಕ್ರಮ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಈ ಅನಧಿಕೃತ ಕಟ್ಟಡಗಳಿಗೆ ಬೆಸ್ಕಾಂನಿಂದ ವಿದ್ಯುತ್ ಸಂಪರ್ಕವನ್ನು ಒದಗಿಸಲಾಗ್ತಾ ಇದೆ ಲಂಚದ ಆಸೆಗೆ ಬೆಸ್ಕಾಂನ ಎಡಬ್ಲ್ಯೂಇ ಹಾಗೆ ಎಇ ಈ ರೀತಿ ಪವರ್ ಕನೆಕ್ಷನ್ ಅನ್ನು ನೀಡ್ತಿದ್ದಾರೆ ಆಗಲೇ ಮೆನ್ಷನ್ ಮಾಡಿದೆ ಮೂವರು ಅಧಿಕಾರಿಗಳು ಬೆಸ್ಕಾಂನ ಅಧಿಕಾರಿಗಳು ಈ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಯಾರ್ಯಾರು ಆ ಅಧಿಕಾರಿಗಳು ಎಡಬ್ಲ್ಯೂಇ ಅಜಯ್ ಚೌಹಾಣ್ ಎಇ ಸತೀಶ್ ಈ ರೀತಿಯಾದಂತಹ ವಂಚನೆ ಮಾಡಿದ್ದಾರೆ ಇವರಿಗೆ ಮತ್ತೊಬ್ಬ ಸಹಾಯಕ ಎಂಜಿನಿಯರ್ ಕಿರಣ್ ಕೂಡ ಸಾಥ್ ನೀಡಿದ್ದಾರೆ ಒಟ್ಟು ಮೂವರು ಅಧಿಕಾರಿಗಳಿಂದ ಇಂಥದ್ದೊಂದು ಅಕ್ರಮ ಆಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇರೋದು ಎಡಬ್ಲ್ಯೂಇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಜಯ್ ಚೌಹಾಣ್ ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ ಸತೀಶ್ ಜೊತೆಗೆ ಮತ್ತೋರ್ವ ಸಹಾಯಕ ಇಂಜಿನಿಯರ್ ಆಗಿರುವಂತಹ ಕಿರಣ್ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಅನಧಿಕೃತ ಕಟ್ಟಡಗಳನ್ನ ಅಧಿಕೃತ ಅಲ್ಲ ಅಂತಾನು ಬಿಂಬಿಸೋಕೆ ಪ್ಲಾನ್ ಮಾಡಲಾಗಿದೆ ಎನ್ನುವಂತಹ ಆರೋಪವೂ ಕೇಳಿಬರ್ತಾ ಇರೋದು
ಮತ್ತಷ್ಟು ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಯಾವುದು ಕೂಡ ಇಲ್ಲಿ ಸುಖ ಸುಮ್ಮನೆ ಮಾಡ್ತಾ ಇರುವಂತ ಆರೋಪ ಅಲ್ಲ, ವಿತ್ ಡಾಕ್ಯುಮೆಂಟ್ ನ್ಯೂಸ್ ಫಸ್ಟ್ ಇವತ್ತು ಆರೋಪವನ್ನ ಮಾಡ್ತಾ ಇದೆ. ಜೊತೆಗೆ ಈ ಆರೋಪವನ್ನ ಮಾಡುವುದಕ್ಕೆ ರಿಯಾಲಿಟಿ ಚೆಕ್ ನ ಕೂಡ ನ್ಯೂಸ್ ಫಸ್ಟ್ ನಡೆಸಿದೆ. ಎಲ್ಲೆಲ್ಲಿ ಹೇಗೆ ಹೇಗೆ ಅಕ್ರಮವನ್ನ ಮಾಡಿದ್ದಾರೆ ಬೆಸ್ಕಾಂ ನ ಈ ಮೂವರು ಅಧಿಕಾರಿಗಳು ಅಂತ ಹೇಳಿ, ಮೂವರು ಅಧಿಕಾರಿಗಳ ಹೆಸರನ್ನ ನಾವು ಮೆನ್ಷನ್ ಮಾಡಿದ್ವಿ ರಘುಪಾಲ್. ಈ ಮೂವರು ಅಧಿಕಾರಿಗಳು ಯಾವ ರೀತಿ ಅಕ್ರಮವನ್ನ ನಡೆಸ್ತಾ ಇದ್ರು, ಅನಧಿಕೃತವಾಗಿ ಯಾವ ರೀತಿ ಕನೆಕ್ಷನ್ ಅನ್ನು ಕೊಡ್ತಾ ಇದ್ರು ಬೆಸ್ಕಾಂ ಗೆ, ಜೊತೆಗೆ ಬಿಡಿಎಗೆ ಎಷ್ಟು ನಷ್ಟವನ್ನ ತಮ್ಮ ಒಂದು ಅಕ್ರಮದಿಂದ ಮಾಡಿದ್ದಾರೆ ರಘುಪಾಲ್. ವಿದೇಶ್ರೀ, ಶಿವರಾಮ್ ಕಾರಂತ್ ಲೇಔಟ್ ಅಲ್ಲಿ ಸಾವಿರಾರು ಎಕರೆ ಜಾಗವನ್ನು ಬಿಡಿಎ ಸ್ವಾಧೀನಪಡಿಸಿಕೊಂಡಿರುವಂಥದ್ದು, ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇರುವಂಥದ್ದು, ಅಂದರೆ 2018 ಆಗಸ್ಟ್ ಒಳಗೆ ಕಟ್ಟಿರುವಂತಹ ಎಲ್ಲ ಕಟ್ಟಡಗಳು ಕೂಡ ಅಧಿಕೃತ. 2018 ಆಗಸ್ಟ್ ನಂತರ ಯಾವೆಲ್ಲ ಕಟ್ಟಡಗಳನ್ನು ಬಿಡಿಎ ಸ್ವಾಧೀನಕ್ಕೆ ಒಳಪಟ್ಟಂತಹ ಶಿವರಾಮ್ ಕಾರಂತ್ ಲೇಔಟ್ ಅಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ, ಅಂತಹ ಎಲ್ಲ ಕಟ್ಟಡಗಳು ಕೂಡ ಅನಧಿಕೃತ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಇಂತಹ ಕಟ್ಟಡಗಳನ್ನು ಮುಲಾಜಿಲ್ಲದೆ ಡೆಮಾಲಿಷನ್ ಮಾಡಿ ಅಂತೇಳಿ ಬಿಡಿಎಗೆ ಆದೇಶವನ್ನು ಕೊಟ್ಟಿದೆ. ಬಿಡಿಎ ಅದರಂತೆ ಅನಧಿಕೃತ ಕಟ್ಟಡಗಳನ್ನು ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆಗೆ ಕೂಡ ಚಾಲನೆ ಕೊಟ್ಟಿದೆ. ಒಂದು ಕಡೆಯಿಂದ ಡೆಮಾಲಿಷನ್ ಮಾಡಿಕೊಂಡು ಬಿಡಿಎ ಬರ್ತಿರುವಂಥದ್ದು. ಜೊತೆಗೆ ಬಿಡಿಎ ಇತ್ತೀಚೆಗಷ್ಟೇ 2021 ಮಾರ್ಚ್ನಲ್ಲಿ ಬೆಸ್ಕಾಂಗೆ ಒಂದು ನೋಟಿಸ್ ಅನ್ನು ಕೊಡುತ್ತೆ, ಅಂದರೆ ಬಿಡಿಎ ಸ್ವಾಧೀನಪಡಿಸಿಕೊಂಡಿರುವಂತಹ ಸರ್ವೆ ನಂಬರ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಆ ನೋಟಿಸ್ನಲ್ಲಿ. ಆ ನೋಟಿಸ್ ಕಾಪಿಯನ್ನು ಬೆಸ್ಕಾಂ ಅಧಿಕಾರಿಗಳಿಗೆ ತಲುಪಿಸುತ್ತೆ. ಅಂದರೆ ಈ ಸರ್ವೆ ನಂಬರ್ಗಳಲ್ಲಿ ಯಾರೆಲ್ಲ ಹೊಸದಾಗಿ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಅಂತಹ ಮನೆಗಳಿಗೆ ನೀವು ಕನೆಕ್ಷನನ್ನು ಕೊಡಬಾರ್ದು, ಯಾಕಂದರೆ ಇದು ಬಿಡಿಎ ಸ್ವಾಧೀನಪಡಿಸಿಕೊಂಡಿರುವಂಥ ಜಾಗ. ಅದೇ ಕಾರಣಕ್ಕೋಸ್ಕರವಾಗಿ ಮುಂಜಾಗ್ರತೆ ಕ್ರಮವಾಗಿ ಒಂದು ತಿಳುವಳಿಕೆ ಪತ್ರ ನೋಟಿಸನ್ನು ಕೂಡ ಜಾರಿ ಮಾಡ್ತಾ ಇದ್ದೀವಿ ಅಂತ ಬೆಸ್ಕಾಂ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಅನಧಿಕೃತ ಕಟ್ಟಡಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗ ಬಿಡಿಎ ಮಾಡ್ತಿರುವಂಥದ್ದು. ಇಷ್ಟಾದರೂ ಕೂಡ ಅಲ್ಲಿನ ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳಿಂದ ಕಳ್ಳಾಟ ನಡೀತಿರುವಂಥದ್ದು, ಲಂಚಾವತಾರ ನಡೀತಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು, ಅದೆಷ್ಟು ಬಹುದೊಡ್ಡ ಹಗರಣ ಅಂತ ಸ್ಥಳೀಯರೇ ಆರೋಪ ಮಾಡ್ತಿರುವಂಥದ್ದು. ಯಾಕಂದರೆ ಈ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ RR ನಂಬರ್ಗಳು ಜನರೇಟ್ ಆಗಿದ್ದು 13,800 RR ನಂಬರ್ ಸಂಖ್ಯೆ ಇತ್ತು. ಆದರೆ ಇವತ್ತು ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ 16,000 ಮೇಲ್ಪಟ್ಟಂತಹ RR ನಂಬರ್ಗಳನ್ನು ಜನರೇಟ್ ಮಾಡಲಾಗಿದೆ. ಇದಕ್ಕೂ ಮುಂಚಿನ ಒಂದನ್ನು ಗಮನಿಸಲೇಬೇಕು, ಇತ್ತೀಚೆಗಷ್ಟೇ ರೈತರು ಕೂಡ ಸುಪ್ರೀಂ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನೇಮಕ ಮಾಡಿರುವಂತಹ ಒಂದು ಕಮಿಟಿ ಬಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಅಂದರೆ ಏನು ಜಾಗವನ್ನು ಸ್ವಾಧೀನಪಡಿಸಿಕೊಂಡಿದೆ ಬಿಡಿಎ, ನಮ್ಮ ಮನೆಗಳನ್ನು ಅದನ್ನೇ ಬದಲಿಯಾಗಿ ನಿಮಗೆ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು. ಆದರೆ ಬಿಡಿಎ ಕೂಡ ಅಂತಹ ಒಂದಷ್ಟು ಕಟ್ಟಡಗಳನ್ನು ಸುಮಾರು 500-1,000 ಕಟ್ಟಡಗಳನ್ನು ಸಕ್ರಮ ಮಾಡುವಂಥ ಕೆಲಸವನ್ನು ಕೂಡ ಬಿಡಿಎ ಮಾಡ್ತಾ ಇದೆ. ಆದರೆ ನಾವೀಗ ಏನು ರಿಯಾಲಿಟಿ ಚೆಕ್ನಲ್ಲಿ ತೋರಿಸ್ತಿರುವಂಥ ಈ ಕಟ್ಟಡಗಳೇನಿದೆ, ಈ ಏರಿಯಾಗಳೇನಿದೆ, ಇದ್ಯಾವುದು ಕೂಡ ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ ಆಗಲಿ ಬಿಡಿಎ ಆಗಲಿ ರೆಗ್ಯುಲೈಸ್ ಮಾಡದೇ ಇರುವಂತಹ ಕಟ್ಟಡಗಳಿಗೆ ಈಗ ಕನೆಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಅಲ್ಲಿ ಸ್ಥಳೀಯ ಅಧಿಕಾರಿಗಳು AW ಅಜಯ್ ಚೌಹಾಣ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಜೊತೆಗೆ AE ಕಿರಣ್, AE ಸತೀಶ್ ಅವರು, ಈ ಮೂರು ಅಧಿಕಾರಿಗಳು ಸೇರಿ ಸ್ಥಳೀಯವಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಥಳೀಯರೇ ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಾವು ಅಲ್ಲಿನ ಸ್ಥಳೀಯರ ವಿರುದ್ಧವಾಗಿ ನಾವು ಇಲ್ಲಿ ಸುದ್ದಿ ಮಾಡ್ತಾ ಇಲ್ಲ. ಅಂದರೆ ಪ್ರತಿಯೊಬ್ಬರು ಕೂಡ ಮೂಲ ಸೌಕರ್ಯಗಳಲ್ಲಿ ಒಂದಾಗಿರುವಂಥ ವಿದ್ಯುತ್ ಅಗತ್ಯ ಇರುತ್ತೆ. ಆದರೆ ಅಲ್ಲಿ ತಿಳುವಳಿಕೆ ಹೇಳಬೇಕಾದಂಥ ಈ ಬೆಸ್ಕಾಂ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಗೊತ್ತಿದೆ, ಈ ಸರ್ವೆ ನಂಬರ್ಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿದರೆ ಬಿಡಿಎ ಡೆಮಾಲಿಷನ್ ಮಾಡುತ್ತೆ, ಇವತ್ತಲ್ಲ ನಾಳೆ 3-6 ತಿಂಗಳು ನಂತರದಲ್ಲಿ ಡೆಮಾಲಿಷನ್ ಆಗುತ್ತೆ ಅಂತ ಈ ಬೆಸ್ಕಾಂ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಲಂಚದಾಸೆಗೆ, ಹಣದಾಸೆಗೆ ಇಲ್ಲೀಗಲ್ ಕಟ್ಟಡಗಳಿಗೆ ಕೂಡ ಕನೆಕ್ಷನ್ ಅನ್ನು ಕೊಡ್ತಾ ಇದ್ದಾರೆ. ಇವರು ತಿಳುವಳಿಕೆ ಕೊಡ್ತಾ ಇಲ್ಲ ಮಾಲೀಕರಿಗೆ, ಇದು ಡೆಮಾಲಿಷನ್ ಆಗುತ್ತೆ, ಅನಧಿಕೃತ ಕಟ್ಟಡ, ಇದು ರೆಗ್ಯುಲೈಸ್ ಆಗಿಲ್ಲ ಬಿಡಿಎಯಿಂದ. ಈ ರೀತಿಯಾಗಿ ತಿಳುವಳಿಕೆ ಕೊಟ್ಟು ಅವರ ನೋಟಿಸ್ ಅನ್ನು ತಿರಸ್ಕರಿಸಬೇಕಾಗಿತ್ತು. ಆದರೆ ಇವತ್ತು ಬಿಡಿಎ ಅಧಿಕಾರಿಗಳು ಏನೋ ಒಂದಷ್ಟು ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ಕೊಂಡಿದ್ದಾರಂತೆ. 30-40 ಸೈಟ್ಗಳಲ್ಲಿ ಇಲ್ಲೀಗಲ್ ಕಟ್ಟಡಗಳನ್ನು ಕಟ್ಟಿದರೆ ಅಂಥದಕ್ಕೆ ಕನೆಕ್ಷನ್ ಕೊಡೋದಕ್ಕೆ 2 ಲಕ್ಷ ಕೊಡಬೇಕು, 40-60 ಸೈಟ್ನಲ್ಲಿ ಕನೆಕ್ಷನ್ ಕೊಡಬೇಕಾದ್ರೆ 4 ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರಂತ ಅಲ್ಲಿ ಸ್ಥಳೀಯರು ಆರೋಪ ಮಾಡ್ತಿರುವಂಥದ್ದು. ಇದರ ಜೊತೆಗೆ ಮತ್ತೊಂದನ್ನು ಗಮನಿಸಬೇಕು, ಒಂದು ಕಡೆ ಬಿಡಿಎಗೆ ನಷ್ಟ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ರೀತಿಯಾಗಿ ಅನಧಿಕೃತ ಕನೆಕ್ಷನ್ ಅನ್ನು ಕೊಡೋದಕ್ಕೆ ಬೆಸ್ಕಾಂ ಮೆಟೀರಿಯಲ್ ಅನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಅಂದರೆ 1,00,000 ರೂಪಾಯಿ, 2,00,000 ರೂಪಾಯಿ ಬೆಸ್ಕಾಂ ಮೆಟೀರಿಯಲ್, ವಿದ್ಯುತ್ ಪೋಲ್, ವಿದ್ಯುತ್ ವೈರ್, ಟ್ರಾನ್ಸ್ಫಾರ್ಮರ್ ಎಲ್ಲವೂ ಕೂಡ ಒಂದು ಕನೆಕ್ಷನ್ ಇಲ್ಲೀಗಲ್ ಕನೆಕ್ಷನ್ಗೆ ಯಾರಾದರೂ ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಇವರ ಸ್ವತಃ ಪ್ರತಿಯೊಂದು ಮೆಟೀರಿಯಲ್ ಅನ್ನು ಸಾಗಿಸಿ ಕನೆಕ್ಷನ್ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಬಿಡಿಎಗೆ ನಷ್ಟ ಮಾಡಿಕೊಂಡು ಇಲ್ಲೀಗಲ್ ಕನೆಕ್ಷನ್ ಕೊಡುವಂತಹ ಉದ್ದೇಶ ಏನಿದೆ, ಇದರ ಹಿಂದಿನ
ಉದ್ದೇಶವಾದರೂ ಏನು ಇದನ್ನ ಕೂಡ ಇವರು ಸ್ಪಷ್ಟಪಡಿಸಬೇಕಾಗುತ್ತೆ. ಬೆಸ್ಕಾಂ ಅಧಿಕಾರಿಗಳು ಇದಕ್ಕೆ ನೇರ ಕಾರಣರಾಗಿದ್ದಾರೆ, ಜವಾಬ್ದಾರರಾಗಿದ್ದಾರೆ. ಏನು ಕ್ರಮ ತೆಗೆದುಕೊಳ್ತಾರೆ ಇಲ್ಲಿನ ಲೋಕಲ್ ಅಧಿಕಾರಿಗಳ ವಿರುದ್ಧ ಅನ್ನೋದನ್ನ ಕಡುವ ನಾವು ಕಾದು ನೋಡಬೇಕಾಗಿರುವಂಥದ್ದು. ಸದ್ಯಕ್ಕಂತೂ ಇಲ್ಲಿ ಸ್ಥಳೀಯರೇ ಆರೋಪ ಮಾಡ್ತಿರೋ ಪ್ರಕಾರವಾಗಿ ಸಾಕಷ್ಟು ಭ್ರಷ್ಟಾಚಾರ, ದೊಡ್ಡ ಹಗರಣ ಕೂಡ ನಡೆದಿರುವಂಥದ್ದು. ನಾವೀಗ ಕೇಳ್ತಿರುವಂಥದ್ದು ಇಷ್ಟೇ. ಹಾಗಾದರೆ ನೀವು ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀರಲ್ಲ, ಈಗ 1006 ನಂಬರ್ ಮೇಲೆ ಕನೆಕ್ಷನ್ ಕೊಟ್ಟಿದ್ದೀರಿ, ಹಾಗಾದರೆ ಈ ಎಲ್ಲ ಕಟ್ಟಡಗಳನ್ನು ನೀವು ಅಧಿಕೃತ ಅಂತ ಮಾಡ್ತೀರಾ? ಒಂದು ವೇಳೆ ಏನಾದರೂ ಇದು ಡೆಮಾಲಿಷನ್ ಮಾಡುವಂತ ಸಂದರ್ಭ ಬಂದ್ರೆ ಅವರಿಂದ ಪಡೆದುಕೊಂಡಿರುವಂತ ಅಷ್ಟು ಹಣವನ್ನ ನೀವು ಅವರಿಗೆ ವಾಪಸ್ ಮಾಡ್ತೀರಾ? ಈ ಒಂದು ಪ್ರಶ್ನೆಗಳನ್ನು ಕೂಡ ನಾವು ಅಧಿಕಾರಿಗಳ ಮುಂದೆ ಹೇಳ್ತಾ ಇದೀವಿ ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ರಘುಪಾಲ್ ತಮ್ಮ ಡೀಟೇಲ್ಸ್ ಗೆ. ಎಸ್ಕಾಂನ ಬಹುದೊಡ್ಡ ಕಳ್ಳಾಟ ಇದು. 3 ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಬಟ್ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಈ 3 ಅಧಿಕಾರಿಗಳಿಂದ ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಶಿವರಾಮ ಕಾರಂತ ಬಡಾವಣೆಯಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನ ನಡೆಸಿಬಿಟ್ಟಿದ್ದಾರೆ. ಬಡಾವಣೆಯಲ್ಲಿ ಸ್ವಾಧೀನಕ್ಕೆ ಒಳಪಟ್ಟಂತಹ ಜಾಗದಲ್ಲಿದ್ದಂತಹ ಕಟ್ಟಡಗಳಿಗೆ ಬೆಸ್ಕಾಂ ಅಧಿಕಾರಿಗಳು ಅನಧಿಕೃತವಾಗಿ ಪವರ್ ಕನೆಕ್ಷನ್ ಅನ್ನು ನೀಡಿದ್ದಾರೆ. ಯಾವ ಕಟ್ಟಡಗಳು ಅನಧಿಕೃತವಾಗಿಯೋ ಅನಧಿಕೃತವಾಗಿದೆಯೋ ಆ ಕಟ್ಟಡಗಳಿಗೂ ಕೂಡ ಬಿಡಿಎನಿಂದ ಕನೆಕ್ಷನ್ ಅನ್ನು ಕೊಡಲಾಗಿದೆ. ಬೆಸ್ಕಾಂ ನಿಂದ ಕನೆಕ್ಷನ್ ಅನ್ನು ಕೊಡಲಾಗಿದೆ. ಬಿಡಿಎಸ್ ಸ್ವಾಧೀನಕ್ಕೆ ಒಳಪಟ್ಟಂತಹ ಕಟ್ಟಡಗಳ ಲಿಸ್ಟ್ ರಿಲೀಸ್ ಆಗಿದೆ. ಕಟ್ಟಡಗಳ ಸರ್ವೆ ನಂಬರ್ ಸಹಿತ ಲಿಸ್ಟ್ ನ ಬೆಸ್ಕಾಂಗೆ ಬಿಡಿಎ ಅಧಿಕಾರಿಗಳು ರವಾನೆ ಮಾಡಿದ್ರು. ಆದರೂ ಕೂಡ ಅನಧಿಕೃತ ಕಟ್ಟಡಗಳಿಗೆ ಕನೆಕ್ಷನ್ ಅನ್ನು ನೀಡದಂತೆ ಬಿಡಿಎ ಆದೇಶವನ್ನ ಮಾಡಿದ್ರು, ಸೂಚನೆಯನ್ನ ಕೊಟ್ಟಿದ್ರು, ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಈ 3 ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರುವಂತದ್ದು ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ ನ ಆದೇಶ ಏನ್ ಹೇಳುತ್ತೆ? 2018 ಆಗಸ್ಟ್ ನಲ್ಲಿ ಅಧಿಸೂಚನೆ ಆಯ್ತಲ್ಲ ಶಿವರಾಮ ಕಾರಂತ ಲೇಔಟ್ ಗೆ, ಅಲ್ಲಿಂದ ಏನು ಅಧಿಸೂಚನೆ ಆದ ನಂತರದಲ್ಲಿ ಕಟ್ಟಿದಂತಹ ಯಾವ ಕಟ್ಟಡಗಳಿಗೂ ಕೂಡ ಯಾವ ಕಟ್ಟಡಗಳು ಅಧಿಕೃತ ಅಲ್ಲ ಅಂತ ಬಿಡಿಎಗೆ ಸುಪ್ರೀಂ ಕೋರ್ಟ್ ನ ಆದೇಶ ನೀಡಿರುತ್ತೆ. ಆ ಆದೇಶವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಬಿಡಿಎ ಬೆಸ್ಕಾಂಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರುತ್ತೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಆ ಆದೇಶವನ್ನ ಉಲ್ಲಂಘನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ಪಾಲನೆ ಮಾಡಬೇಕಾದಂತಹ ಕರ್ತವ್ಯ ಬೆಸ್ಕಾಂಗೂ ಇತ್ತು, ಬಿಡಿಎಗೂ ಇತ್ತು. ಬಿಡಿಎ ನೋಟಿಸ್ ಅನ್ನ ಕೊಟ್ಬಿಟ್ಟಿತ್ತು ಬೆಸ್ಕಾಂಗೆ, ಬಟ್ ಇಲ್ಲಿ ಸ್ಪಷ್ಟವಾಗಿ ಉಲ್ಲಂಘನೆ ಆಗಿರುವಂತದ್ದು. ಸುಮಾರು ಎಷ್ಟು ಅನಧಿಕೃತ ಕಟ್ಟಡಗಳಿಗೆ ಈ ರೀತಿ ಈ 3 ಅಧಿಕಾರಿಗಳು ಲಂಚವನ್ನ ತೆಗೆದುಕೊಂಡು ಕನೆಕ್ಷನ್ ಅನ್ನ ನೀಡಿದ್ದಾರೆ ರಘುಪಾಲ್? ವಿದೇಶಿ ಸುಪ್ರೀಂ ಕೋರ್ಟ್ ಆದೇಶ ಸ್ಪಷ್ಟವಾಗಿದೆ ಅಂದ್ರೆ 2018 ಆಗಸ್ಟ್ 3 ರ ಒಳಗಡೆ ಶಿವರಾಮ್ ಕಾರಂತ್ ಲೇಔಟ್ ನಲ್ಲಿ ಕಟ್ಟಿರುವಂತಹ ಎಲ್ಲಾ ಮನೆಗಳು ಅಧಿಕೃತ. ಅಂದ್ರೆ ಮೋಲ್ಡ್ ಹಾಕಿ ಯಾರು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅಂತಹ ಕಟ್ಟಡಗಳನ್ನ ಅಧಿಕೃತ ಕಟ್ಟಡಗಳಂತ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡುತ್ತೆ. ಇನ್ನು 2018 ಆಗಸ್ಟ್ 3 ರ ನಂತರ ಯಾರೆಲ್ಲ ಕಟ್ಟಡಗಳನ್ನ ಕಟ್ತಾರೆ ಆ ಎಲ್ಲ ಕಟ್ಟಡಗಳು ಕೂಡ ಅನಧಿಕೃತ ಕಟ್ಟಡಗಳು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸುತ್ತೆ. ಆದೇಶದಂತೆ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡುತ್ತೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ. ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ಯಾರೆಲ್ಲ ಮನೆಗಳನ್ನು ಕಟ್ಟಿದ್ದಾರೆ ಅಂತಹ ಮನೆಗಳ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡೋ ಸಲುವಾಗಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡುತ್ತೆ. ಈ ಕಮಿಟಿ ಕೂಡ ಶಿವರಾಮ್ ಕಾರಂತ್ ಲೇಔಟ್ನಲ್ಲಿ ಬೀಡು ಬಿಟ್ಟು ಸತತ 3-4 ತಿಂಗಳ ಕಾಲ ಒಂದು ಈ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಇದರ ಜೊತೆನಲ್ಲೇ ಬಿಡಿ ಅಧಿಕಾರಿಗಳು ಬೆಸ್ಕಾಂಗೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ಅಂದ್ರೆ ಇಂತಿಂತಹ ಸರ್ವೆ ನಂಬರ್ಗಳಲ್ಲಿ ಶಿವರಾಮ್ ಕಾರಂತ ಲೇಔಟ್ನಲ್ಲಿ ಬಿಡಿಎ ಸ್ವಾಧೀನಪಡಿಸಿಕೊಂಡಿರುವಂತಹ ಇಂತಿಂತಹ ಹಳ್ಳಿಗಳು, ಇಂತಿಂತಹ ಜಾಗಗಳು, ಸರ್ವೆ ನಂಬರ್ಗಳು ಬಿಡಿಎ ಸ್ವಾಧೀನಕ್ಕೊಳಪಟ್ಟಿದೆ. ಜೊತೆಗೆ ಇಲ್ಲಿ ಯಾರು ಕೂಡ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಾಣ ಮಾಡಬಾರದು, ಕಟ್ಟಡಗಳನ್ನ ನಿರ್ಮಾಣ ಮಾಡಬಾರದು. ಬಿಡಿಎ ಅಭಿವೃದ್ಧಿಪಡಿಸಿದ ನಂತರದಲ್ಲಿ ಅಭಿವೃದ್ಧಿಪಡಿಸಿದ ಜಾಗವನ್ನ ರೈತರಿಗೆ ಅಥವಾ ಯಾರ್ದು ಮಾಲೀಕರು ಇರ್ತಾರೆ ಜಾಗದ ಮಾಲೀಕರು ಅವರಿಗೆ ಅಭಿವೃದ್ಧಿಪಡಿಸಿದ ಒಂದಷ್ಟು ಜಾಗವನ್ನ ಪರಿಹಾರದ ರೂಪದಲ್ಲಿ ಕೊಡಲಾಗುತ್ತೆ ಅನ್ನೋ ಒಂದು ಆದೇಶವನ್ನು ಕೂಡ ಬಿಡಿಎ ಮಾಡಿರುತ್ತೆ. ಜೊತೆಗೆ ಆ ಸರ್ವೆ ನಂಬರ್ಗಳ ಲಿಸ್ಟ್ ಅನ್ನು ಕೂಡ ಬೆಸ್ಕಾಂ ಅಧಿಕಾರಿಗಳಿಗೆ ತಲುಪಿಸಿದೆ. 2021 ಮಾರ್ಚ್ ಅಲ್ಲಿ ಈ ಒಂದು ಆದೇಶವನ್ನು ಕೂಡ ಬೆಸ್ಕಾಂಗೆ ಕೊಟ್ಟಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಮತ್ತೊಂದ್ ಕಡೆ ಬಿಡಿಎ ಆದೇಶ ಇದೆ. ಈ ಎರಡು ಆದೇಶವನ್ನ ಅಲ್ಲಿನ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳು ಅಜಯ್ ಚೌಹಾಣ್, ಸತೀಶ್ ಜೊತೆಗೆ ಈ 3 ಜನ ಅಧಿಕಾರಿಗಳೇನಿದ್ದಾರೆ ಈ 3 ಜನ ಉಲ್ಲಂಘನೆ ಮಾಡಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ಕೊಳ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಿರುವಂಥದ್ದು AW ಅಜಯ್ ಚೌಹಾಣ್ ಅವರ ಹೆಸರು, AE ಸತೀಶ್ ಅವರ ಹೆಸರು, ಜೊತೆಗೆ ಮತ್ತೊಬ್ಬ ಸಹಾಯಕ ಇಂಜಿನಿಯರ್ ಹೆಸರುಗಳು ಕೂಡ. ಈ 3 ಜನ ಸೇರಿಕೊಂಡು ಅಲ್ಲಿ ಅಂದರೆ ಈ ಲಂಚದ ರೂಪದಲ್ಲಿ ಇಲ್ಲೀಗಲ್ ಕನೆಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರೇ ಆರೋಪ ಮಾಡ್ತಾ ಇದ್ದಾರೆ. ನಾವು ಕೂಡ ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮನೆಗಳು 2021-22 ನಿರ್ಮಾಣ ಆಗಿರುವಂಥದ್ದು. ಅಂದರೆ ಆ ಜಾಗವನ್ನು ಸುಪ್ರೀಂ ಕೋರ್ಟ್ ಆಗಲಿ ಬಿಡಿ ಆಗಲಿ ರೆಗ್ಯುಲೈಸ್ ಮಾಡೇ ಇಲ್ಲ. ಅಂದರೆ ಇದು ಬಿಡಿಎ ಸ್ವಾಧೀನಕ್ಕೊಳಪಟ್ಟಿರುವಂತಹ ಜಾಗ, ಕಟ್ಟಡಗಳಿಗೆ ಯಾವುದೇ ರೀತಿಯಾದಂಥ ಕೆಲವು ಕಟ್ಟಡಗಳಿಗೆ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡಿಲ್ಲ, ವಾಸ ಮಾಡ್ತಾ ಇಲ್ಲ ಅಲ್ಲಿ ಮನೆಗಳಲ್ಲಿ. ಅಂದ್ರೆ ಒಂದ್ ಕಡೆ ಎಲ್ಲ ವಿದ್ಯುತ್ ಕನೆಕ್ಷನ್ ಅನ್ನು ತೆಗೆದುಕೊಂಡ್ರೆ ಇದು ಅಧಿಕೃತ ಅಂತ ಹೇಳ್ಬಿಟ್ಟು ಬಿಡಿ ಏನಾದರೂ
ಕೊಟ್ಟುಬಿಡ್ತಾರೆ ವಾಪಸ್ ಅನ್ನೋ ಉದ್ದೇಶದಿಂದಲೂ ಕೂಡ ಕೆಲವರು ಸಣ್ಣ ಸಣ್ಣ ಶೆಡ್ಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಮೀಟರ್ಗಳನ್ನು ಹಾಕಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಸಂಪೂರ್ಣವಾಗಿ ಉಲ್ಲಂಘನೆಯಾಗಿದೆ, ಬಿ ಡಿ ಆದೇಶ ಉಲ್ಲಂಘನೆಯಾಗಿದೆ. ಈ ಮೂರು ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ಬಾರದಂತೆ ಏನಾದರೂ ಸ್ಥಳೀಯವಾಗಿ ಈ ರೀತಿಯಾದಂಥ ಒಂದು ಹಗರಣವನ್ನು ಮಾಡಿದ್ದಾರೆ ಅನ್ನೋದು ತನಿಖೆಗೊಳಪಡಿಸಿದಾಗ ಸ್ಪಷ್ಟವಾಗಿ ಸತ್ಯಾಸತ್ಯತೆ ತಿಳಿದು ಬರುತ್ತೆ. ಈ ಬೆಸ್ಕಾಂ ಮೇಲಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿರುವಂಥದ್ದು. ಜೊತೆಗೆ ಬಿ ಡಿ ಎ ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು, ಯಾರು ಈ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಬಿ ಡಿ ಎ ಕೊಟ್ಟಿರುವಂಥದ್ದು. ವಿದೇಶ್ರಿ ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬೆಸ್ಕಾಂ ಅಧಿಕಾರಿಗಳು ನಡೆಸಿದಂತಹ ಈ ಕಳ್ಳಾಟ ಪಟಾಬಯಲಾಗಿದೆ. ಒಂದೊಂದಾಗಿ ಈ ರಿಯಾಲಿಟಿ ಚೆಕ್ನ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ರಿಯಾಲಿಟಿ ಚೆಕ್, ಮೊದಲನೇ ರಿಯಾಲಿಟಿ ಚೆಕ್ ನಾವು ನಡೆಸಿರುವಂಥದ್ದು ಗುಣೆ ಅಗ್ರಹಾರ ಗ್ರಾಮದಲ್ಲಿ ಬಿ ಡಿ ಎಗೆ ಸೇರಿರುವಂತಹ ಸರ್ವೆ ನಂಬರ್ 32ರಲ್ಲಿ ನಮಗೆ ಈ ರೀತಿ ಅಕ್ರಮ ಆಗಿರೋದು ಕಂಡುಬಂತು. ಯಲಹಂಕ ತಾಲೂಕು ಹೆಸರಘಟ್ಟ ಹೋಬಳಿಯ ಗುಣೆ ಅಗ್ರಹಾರದಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮ ನಡೆದು ಹೋಗಿದೆ. ಯಾವ ರೀತಿ ಅಕ್ರಮ ಆಗಿದೆ? 2012-2017 7RR ನಂಬರ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿತ್ತು. ಈ ಪೈಕಿ 1RR ನಂಬರ್ನ 500 ಮೀಟರ್ ದೂರದ ಕಟ್ಟಡಕ್ಕೆ ವರ್ಗ ಮಾಡಲಾಗಿದೆ. ಹೊಸ ಕಟ್ಟಡಕ್ಕೆ DEH 43734 ಈ ನಂಬರ್ನ ವರ್ಗಾಯಿಸಲಾಗಿದೆ. ಹಳೆ ಕಟ್ಟಡದ RR ನಂಬರನ್ನು ಹೊಸ ಕಟ್ಟಡಕ್ಕೆ ವರ್ಗಾಯಿಸಿ ಇಲ್ಲಿ ವಂಚನೆ ಮಾಡಿರುವುದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 2012-2017 ವಿದ್ಯುತ್ ಸಂಪರ್ಕಕ್ಕೆ ಒಟ್ಟು 7RR ನಂಬರ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಲಾಗಿತ್ತು. ಇದರಲ್ಲಿ ಒಂದನ್ನು 2021ರಲ್ಲಿ ನಿರ್ಮಾಣವಾದಂಥ ಅನಧಿಕೃತ ಕಟ್ಟಡಕ್ಕೆ ವರ್ಗ ಮಾಡಲಾಗಿದೆ. ಡಾಕ್ಟರ್ ಶಿವರಾಮ ಕಾರಂತ ಬಡಾವಣೆಯಲ್ಲಿ 2 ಅಂತಸ್ತಿನ ಹೊಸ ಕಟ್ಟಡ ಏನು ನಿರ್ಮಾಣ ಆಗುತ್ತೆ, ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಕಟ್ಟಡ ಇದು. 2020-21ರಲ್ಲಿ ನಿರ್ಮಾಣವಾದಂಥ ಈ ಕಟ್ಟಡಕ್ಕೆ ಯಾವುದೇ ಕಾರಣಕ್ಕೂ ನೀವು ಕನೆಕ್ಷನನ್ನು ನೀಡಬಾರ್ದು ಅಂಥೇಳಿ ಬೆಸ್ಕಾಂಗೆ ಬಿ ಡಿ ಎ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿರುತ್ತೆ. ಅವರೊಂದು ಲಿಸ್ಟ್ ಕಳುಹಿಸಿರ್ತಾರಲ್ಲ, ಆ ಲಿಸ್ಟ್ನಲ್ಲಿ ಈ ಕಟ್ಟಡ ಕೂಡ ಇರುತ್ತೆ. ಆದರೆ ಸರ್ವೆ ನಂಬರ್ 32ಕ್ಕೆ ವಿದ್ಯುತ್ ಸಂಪರ್ಕ ಕೊಡದಂತೆ ಬೆಸ್ಕಾಂಗೆ ಬಿ ಡಿ ಎ ಅಧಿಕಾರಿಗಳು ಸೂಚಿಸಿದ್ರೂ ಕೂಡ ಇಲ್ಲಿ ಕಾನೂನುಬಾಹಿರವಾಗಿ RR ನಂಬರ್ನ ವರ್ಗಾಯಿಸಲಾಗಿದೆ. ಎಡಬ್ಲಿ ಅಜಯ್ ಚೌಹಾಣ್ ಹಾಗೆ ಅಸಿಸ್ಟೆಂಟ್ ಎಂಜಿನಿಯರ್ ಸತೀಶ್, ಅಸಿಸ್ಟೆಂಟ್ ಎಂಜಿನಿಯರ್ ಕಿರಣ್ ಈ ಮೂರು ಜನ ಸೇರಿಕೊಂಡು RR ನಂಬರ್ನ ಹೊಸ ಕಟ್ಟಡಕ್ಕೆ ವರ್ಗ ಮಾಡಿದ್ದಾರೆ. ಕಳ್ಳಾಟ ಗೊತ್ತಾಗ್ತಾ ಇದ್ದ ಹಾಗೆ RR ನಂಬರ್ನ ಪುನಃ ಹಳೆ ಸ್ಥಳ ಇದೆಯಲ್ಲ ಅಲ್ಲಿಗೆ ಫಿಕ್ಸ್ ಮಾಡಲಾಗಿದೆ. ಬಳಿಕ ಹೊಸ ಕಟ್ಟಡಕ್ಕೆ ಮೀಟರ್ ಹಾಕದೆ ನೇರವಾಗಿ ವಿದ್ಯುತ್ ಸಂಪರ್ಕವನ್ನು ಕೊಡಲಾಗಿದೆ. ಇದು ಮತ್ತೊಂದು ಅಕ್ರಮ. ಮೊದಲಿಗೆ RR ನಂಬರ್ನ ವರ್ಗ ಮಾಡ್ತಾರೆ, ಅದಾದ ನಂತರದಲ್ಲಿ ಮೀಟರ್ನ ಹಾಕದೇನೆ ನೇರವಾಗಿ ವಿದ್ಯುತ್ ಸಂಪರ್ಕ ಕೊಟ್ಟು ಬಿಡ್ತಾರೆ. ಕಾಂಪೌಂಡ್ ಒಳಗೆ ವಿದ್ಯುತ್ ಪೋಲ್ನ ಹಾಕಿ ಡೈರೆಕ್ಟ್ ವಿದ್ಯುತ್ ಕನೆಕ್ಷನ್ ಅನ್ನು ನೀಡಲಾಗಿದೆ. ಮೀಟರ್ ಇಲ್ಲ ಏನಿಲ್ಲ, ಡೈರೆಕ್ಟ್ ವಿದ್ಯುತ್ ಕನೆಕ್ಷನ್, ಡೈರೆಕ್ಟ್ ಪವರ್ ಕನೆಕ್ಷನ್. ಅಪರಾಧದ ಜೊತೆಗೆ ವಿದ್ಯುತ್ ಕಳ್ಳತನ ಕೂಡ ಇಲ್ಲಾಗ್ತಾ ಇದೆ. ಬಹಳ ಸ್ಪಷ್ಟವಾಗಿ ಈ ಒಂದು ಸರ್ವೆ ನಂಬರ್ 32ರಲ್ಲಿ ಇರುವಂತಹ ಈ ಒಂದು ಕಟ್ಟಡ ಏನಿದೆ, ಈ ಒಂದು ಮನೆ ಏನಿದೆ, ಇಲ್ಲಿಗೆ ಬೆಸ್ಕಾಂ ಅಧಿಕಾರಿಗಳು, ಬೆಸ್ಕಾಂನ 3 ಅಧಿಕಾರಿಗಳು ಯಾವ ರೀತಿಯಾಗಿ ಅಕ್ರಮವಾಗಿ ಭ್ರಷ್ಟಾಚಾರವನ್ನ ಎಸಗಿ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಮ್ಮ ರಿಯಾಲಿಟಿ ಚೆಕ್ ನಲ್ಲಿ ಬಟಾ ಬಯಲಾಗ್ಬಿಟ್ಟಿದೆ. ಇನ್ನು ಎರಡನೇ ರಿಯಾಲಿಟಿ ಚೆಕ್ ನಾವು ನಡೆಸಿದ್ದು ನಮ್ಮ ಕಣ್ಣಿಗೆ ಬಿದ್ದಿದ್ದು ಬಿ ಡಿ ಎ ಜಾಗದಲ್ಲಿ ನಿರ್ಮಾಣವಾದಂಥ ಅನಧಿಕೃತ ಕಟ್ಟಡ. ಈ ಕಟ್ಟಡ ಇರೋದು ಯಲಹಂಕ ತಾಲೂಕಿನ ಹೆಸರಘಟ್ಟ ಹೋಬಳಿಯ ಗುಣೆ ಅಗ್ರಹಾರದಲ್ಲಿ. ಸಾವಿರಾರು ಕಟ್ಟಡಗಳಿಗೆ ಹೊಸದಾಗಿ RR ನಂಬರ್ ಇಲ್ಲಿ ಜನರೇಟ್ ಮಾಡಲಾಗಿದೆ. ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿರುವಂಥ ವಿಚಾರ ಇದು. ಕನೆಕ್ಷನನ್ನು ಕೊಡೋಕೆ ಬೆಸ್ಕಾಂ ಕಚೇರಿಯಿಂದಾನೇ ಸಾಮಗ್ರಿಗಳನ್ನು ಬೆಸ್ಕಾಂನ ಸಿಬ್ಬಂದಿ ಪಡೆದಿದ್ದಾರೆ. ಒಂಟಿ ಮನೆಗೆ ಕನೆಕ್ಷನ್ ಕೊಡೋಕೆ ಕಿಲೋಮೀಟರ್ ಗಟ್ಟಲೆ ಕಂಬವನ್ನು ಅಳವಡಿಸಲಾಗಿದೆ. ಲೈನ್ ಅನ್ನು ಎಳೆದಿದ್ದಾರೆ ಬೆಸ್ಕಾಂನ ಸಿಬ್ಬಂದಿ. ಬೆಸ್ಕಾಂ ಮೆಟೀರಿಯಲ್ ಬಳಕೆ ಮಾಡಿ ಅನಧಿಕೃತ ಕಟ್ಟಡಗಳಿಗೆ ಇಲ್ಲಿ ಕನೆಕ್ಷನ್ ಅನ್ನು ನೀಡಲಾಗಿದೆ. ಶಿವರಾಮ ಕಾರಂತ್ ಬಡಾವಣೆಗೆ ಬಿ ಡಿ ಎನಿಂದ ಜಾಗವನ್ನು ಏನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು, ಒತ್ತುವರಿ ಮಾಡಿದಂತಹ ಸರ್ವೆ ನಂಬರ್ಗಳ ಡೀಟೇಲ್ಸ್ನ ಬೆಸ್ಕಾಂಗೆ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಇದ್ದಂತಹ RR ನಂಬರ್ ಡಿಜಿಟ್ 13800 ಆಗಿದೆ.
ಆದರೆ ಒಂದೇ ವರ್ಷದ ಅಂತರದಲ್ಲಿ 13,800 ಇದ್ದಂತಹ ಈ ಒಂದು ಡಿಜಿಟ್ 16,500ಕ್ಕೆ ಏರಿಕೆ ಆಗಿಬಿಟ್ಟಿದೆ. ಅಂದರೆ ಅಷ್ಟೊಂದು ಆರ್ಆರ್ ನಂಬರ್ಸ್ ನ ಜನರೇಟ್ ಮಾಡಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚಿನ ಆರ್ಆರ್ ನಂಬರ್ ನ ಜನರೇಟ್ ಮಾಡಲಾಗಿದೆ. ಶಿವರಾಮ ಕಾರಂತ ಲೇಔಟ್ ನಲ್ಲಿ ಇಷ್ಟೊಂದು ನಂಬರ್ ಗಳನ್ನು ಜನರೇಟ್ ಮಾಡಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಅನಧಿಕೃತವಾಗಿ ಕಟ್ಟಿದಂತ ಕಟ್ಟಡಗಳಿಗೂ ಕೂಡ ಇಲ್ಲಿ ಈ ಮೂವರು ಅಧಿಕಾರಿಗಳು ಸೇರಿಕೊಂಡು ಆರ್ಆರ್ ನಂಬರ್ ಅನ್ನು ಜನರೇಟ್ ಮಾಡಿ ಅಕ್ರಮವನ್ನ ಎಸಗಿಬಿಟ್ಟಿದ್ದಾರೆ. ಇನ್ನು ರಿಯಾಲಿಟಿ ಚೆಕ್ ನಂಬರ್ 3 ಎಲ್ಲ ಆಗಿರುವಂತದ್ದು ಬಿಡಿಎ ಒತ್ತುವರಿ ಸೈಟ್ ನಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದಂತ ಮನೆಗಳಿಗೆ ಇಲ್ಲಿ ಕನೆಕ್ಷನ್ ಅನ್ನು ಕೊಡಲಾಗಿದೆ. ಜನ ವಾಸವೇ ಇಲ್ಲದಂತ ಈ ಮನೆಗಳಿಗೂ ಕೂಡ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಡಿಎ ಜಾಗ ಒತ್ತುವರಿ ಮಾಡಿಕೊಳ್ತಾ ಇದ್ದ ಹಾಗೆ ಖರೀದಿದಾರರಿಗೆ ಆತಂಕ ಎದುರಾಗಿಬಿಟ್ಟಿತ್ತು. ಅಲ್ಲಿ ಈಗಾಗಲೇ ರೆವೆನ್ಯೂ ಸೈಟ್ ಗಳನ್ನು ಯಾರು ಖರೀದಿ ಮಾಡಿದ್ರು ಅವರಿಗೂ ಕೂಡ ಆತಂಕ ಶುರುವಾಗಿತ್ತು. ಈ ಹಿನ್ನೆಲೆ ವಾಸವಿಲ್ಲದೇ ಇದ್ರು ಹೊಸದಾಗಿ ಮನೆಗಳನ್ನು ನಿರ್ಮಾಣ ಮಾಡಿಬಿಡ್ತಾರೆ, ಎಲ್ಲಿ ಭೂಮಿ ಕೈತಪ್ಪ ಹೋಗುತ್ತೋ ಅನ್ನುವಂಥ ಆತಂಕದಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡು ವಿದ್ಯುತ್ ಸಂಪರ್ಕವನ್ನ ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ವಿಪರ್ಯಾಸ ಅಂದ್ರೆ ಈ ಸರ್ವೆ ನಂಬರ್ಗಳ ಲಿಸ್ಟ್ ಕೂಡ ಬೆಸ್ಕಾಂನ ಬಳಿ ಇದ್ರೂ ಕೂಡ ಬೆಸ್ಕಾಂನ ಈ ಮೂವರು ಅಧಿಕಾರಿಗಳು ಅನಧಿಕೃತವಾಗಿ ಇವರಿಗೆ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದಾರೆ. ಈ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಾರದು ಅನ್ನುವಂಥ ನಿರ್ದೇಶನ ಇದ್ರು ಹೊಸ ಮೀಟರ್ ಹೊರಗಡೆ ಹಾಕಿ ಆರ್ಆರ್ ನಂಬರ್ನ ಇಲ್ಲಿ ಮುಚ್ಚಿದ್ಲಾಗಿದೆ. ಆರ್ಆರ್ ನಂಬರ್ ಕಾಣದಂತೆ ಮನೆಯ ಒಳಗೆ ನಂಬರ್ನ ನಮೂದು ಮಾಡಲಾಗಿದೆ. ಅಲ್ಲಿಗೆ ಇವರ ಉದ್ದೇಶ ಸ್ಪಷ್ಟ, ಅಕ್ರಮ ಎಸಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನು ನಾಲ್ಕನೇ ರಿಯಾಲಿಟಿ ಚೆಕ್ ನ್ಯೂಸ್ ಫಸ್ಟ್ ನಡೆಸಿರೋದು, ಆರ್ಆರ್ ನಂಬರ್ ಇಲ್ಲದೆ ಮೀಟರ್ನ ಅಳವಡಿಸೋ ಹಾಗೆ ಇಲ್ಲ. ಇದು ಇರುವಂತಹ ಒಂದು ನಿಯಮ. ಆರ್ಆರ್ ನಂಬರ್ ನೀಡದೆ ಯಾರೂ ಕೂಡ ಮೀಟರ್ ಅಳವಡಿಕೆ ಮಾಡೋ ಹಾಗಿಲ್ಲ. ಬೆಸ್ಕಾಂನ ಟೆಕ್ನಿಕಲ್ ಡೈರೆಕ್ಟರ್ ಆಗಿರುವಂತಹ ನಾಗಾರ್ಜುನ್ ಅವರು ನಮ್ಮ ಜೊತೆ ಕನೆಕ್ಟೆಡ್ ಇದ್ದಾರೆ. ನಾಗಾರ್ಜುನ್ ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಬೆಸ್ಕಾಂನಲ್ಲಿ ಬಹುದೊಡ್ಡ ಒಂದು ಕಳ್ಳಾಟ ಆಗಿದೆ ಅನ್ನುವಂತಹ ಮಾಹಿತಿ ನಮ್ಗೆ ಲಭ್ಯ ಆಗ್ತಾ ಇರೋದು ಯಾವ ರೀತಿ ಅಂತ ಹೇಳಿದ್ರೆ, ಈ ಶಿವರಾಮ ಕಾರಂತ ಲೇಔಟ್ ಇದೆಯಲ್ಲ ಸರ್, 2018 ಆಗಸ್ಟ್ ನಲ್ಲಿ ಏನು ಅಧಿಸೂಚನೆ ಆಗುತ್ತೆ ಅದಾದ ನಂತರದಲ್ಲಿ ಕಟ್ಟಿದಂತಹ ಎಲ್ಲಾ ಕಟ್ಟಡಗಳು ಅಕ್ರಮ ಅನ್ನುವಂತಹ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡುತ್ತೆ. ಅದಾದ ನಂತರದಲ್ಲಿ ಬೆಸ್ಕಾಂನವರು ಮಾರ್ಚ್ 2021 ಒಂದು ಲಿಸ್ಟ್ ಅನ್ನ ಕಳಿಸ್ತಾರೆ ಸರ್, ಸರ್ವೆ ನಂಬರ್ಗಳ ಲಿಸ್ಟ್. ಈ ಲಿಸ್ಟ್ ನಲ್ಲಿ ಇರುವಂತಹ ಕಟ್ಟಡಗಳು ನಿರ್ಮಾಣ ಆದ್ರೆ ಅದು ಅನಧಿಕೃತ, ಯಾವುದೇ ಕಾರಣಕ್ಕೂ ನೀವು ವಿದ್ಯುತ್ ಕನೆಕ್ಷನ್ ಕೊಡಬಾರದು ಅಂತ ಹೇಳಿ ಸ್ಪಷ್ಟ ಸೂಚನೆಯನ್ನ ಬೆಸ್ಕಾಂಗೆ ನೀಡಲಾಗುತ್ತೆ ಸರ್. ಬಟ್ ನಾವು ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಸರ್ವೆ ನಂಬರ್ ನಲ್ಲಿ ಅದಾದ ನಂತರದಲ್ಲಿ ಕಟ್ಟಿದಂತಹ ಕಟ್ಟಡಗಳಿಗೂ ಕೂಡ ವಿದ್ಯುತ್ ಸಂಪರ್ಕವನ್ನ ಕೊಡಲಾಗಿದೆ. ನಿಮ್ಮ ಗಮನಕ್ಕೆ ಈ ವಿಚಾರ ಬಂದಿದ್ಯಾ? ಮೊನ್ನೆ 1 ತಾರೀಕಿಂದ ಅದು ಮಾಹಿತಿ ನನ್ನ ನಿಯಮಾನುಸಾರ ನಾನು ಕ್ರಮ ತಗೊಳಕ್ ಬಯಸ್ತೀನಿ. ನಾಗಾರ್ಜುನ್ ಸರ್, ಒಂದು ಪ್ರಶ್ನೆಯನ್ನ ಕೇಳಬೇಕು. 2021 ಮಾರ್ಚ್ ನಲ್ಲಿ ಬೆಸ್ಕಾಂ ನಿಮ್ಗೊಂದು ಲಿಸ್ಟ್ ಕೊಡುತ್ತಲ್ಲ, ಆ ಲಿಸ್ಟ್ ನ ಪರಿಗಣನೆಗೆ ತೆಗೆದುಕೊಂಡು ಈಗ ವಿದ್ಯುತ್ ಸಂಪರ್ಕ ಯಾರೇ ಬಂದ್ ಕೇಳಿದ್ರು ಕೂಡ ಸ್ಥಳಕ್ಕೆ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ ಸರ್ ನಿಮ್ಮ ಅಧಿಕಾರಿಗಳು? ಬಟ್ ಈ ಕೇಸ್ ನಲ್ಲಿ ಆಗಿಲ್ವಾ ಅಂತ ಹೇಳಿ, ಯಾಕಂದ್ರೆ ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅಕ್ರಮ ನಡೆದಿರೋ ಎದ್ದು ಕಾಣಿಸ್ತಾ ಇದೆ ಸರ್. ನಾನು ಅದು ಅದ್ರ ಬಗ್ಗೆ ಏನಾದ್ರು ಅಕ್ರಮ ಆಗಿದ್ರೆ ಅದ್ರ ಮೇಲೆ ಕ್ರಮ ತಗೊಳಕ್ಕೆ ನಾನು ಇದು ಕ್ರಮ ತಗೊಂತೀನಿ, ಮಾಹಿತಿ ತಗೊಂತೀನಿ. ಯಾಕಂತ ಹೇಳಿದ್ರೆ ನಾನು ಈಗ ಹೊಸದಾಗಿ ಬಂದಿದ್ದೀನಿ, ನನಗೆ ಅದನ್ನ ವಿವರ ಪಡೆಯದೆ ನಾನು ಏನು ಮಾತಾಡಕ್ಕಾಗಲ್ಲ. ಅದು ಏನು KRC ನಿಯಮಾನುಸಾರ ಏನಿದೆಯೋ ಅದರ ಪ್ರಕಾರ ಕ್ರಮ ತಗೋತೀವಿ. ವಿವರವನ್ನ ಪಡೆಯದೆ ನೀವೇನು ಮಾತನಾಡೋದಕ್ಕೆ ಆಗೋದಿಲ್ಲ, ಅದನ್ನ ನಾವು ಕೂಡ ಒಪ್ಕೊಳ್ತೀವಿ ಸರ್. ನಮ್ಮ ರಿಯಾಲಿಟಿ ಚೆಕ್ ಸಂದರ್ಭದಲ್ಲೂ ಸಾಕಷ್ಟು ದಾಖಲೆಗಳನ್ನ ನಾವು ಕೂಡ ಕಲೆ ಹಾಕಿದ್ದೀವಿ, ಅದನ್ನ 100% ನಿಮ್ಮವರೆಗೂ ಕೂಡ ನಾವು ತಲುಪಿಸ್ತೀವಿ. ಬಟ್ ಒಂದು ಮಾಹಿತಿ ಬೇಕು ಸರ್, ಈಗ ಯಾರೇ ಆದ್ರೂ ನಮ್ಗೆ ವಿದ್ಯುತ್ ಸಂಪರ್ಕ ಬೇಕು ಅಂತ ಬಂದ್ ಕೇಳಿದಂತಹ ಟೈಮ್ನಲ್ಲಿ ಯೂಶುವಲ್ ಪ್ರೊಸೀಜರ್ ಏನು ಸರ್? ಪ್ರೊಸೀಜರ್ ಏನಿದೆಯೋ ಈಗ ಅದು ಯಾವ ಒಂದು KRC ನಿಯಮ ಒಳಗಡೆ ನಾವು ಅದು ಯಾವ ಇದಕ್ಕೂ ಬರುತ್ತೆ, ಲೇಔಟ್ ಲೇಔಟ್ ಎಲೆಕ್ಟ್ರಿಕೇಶನ್ ಆಗಿದೆಯಾ ಮತ್ತು ಹೊಸ ಸಂಪರ್ಕದಲ್ಲಿ ಏನೇನು ದಾಖಲೆಗಳು ಕೊಡಬೇಕು ಆ ದಾಖಲೆಗಳೆಲ್ಲ ಕೊಡಬೇಕಾಗುತ್ತೆ. ಅದರ ಪ್ರಕಾರ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅಲ್ಲಿರುವಂತ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಫೀಸಿಬಿಲಿಟಿ ಇದೆ ಅಂತ ನೋಡಿಕೊಂಡು ಅದರ ಅನುಸಾರ ಆ ಸಂಬಂಧಪಟ್ಟ ಬಿಲ್ಡಿಂಗ್ ಇರ್ಬೋದು, ಬೇರೆ ಯಾವ್ದೋ ಇಂಡಸ್ಟ್ರೀಸ್ ಇರ್ಬೋದು, ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಇರ್ಬೋದು, ಅದಕ್ಕೆ ನಿಯಮಾನುಸಾರ KRC ಒಂದು ನಿಬಂಧನೆ ಒಳಪಟ್ಟು ಪವರ್ ಸಪ್ಲೈ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ.
ಸರ್ ಈ ಕೇಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಮಾರ್ಚ್ ನಲ್ಲಿ ಬೆಸ್ಕಾಂ ಬಿಡಿಎ ನಿಂದಾನೇ ಬೆಸ್ಕಾಂಗೆ ಒಂದು ನೋಟಿಸ್ ಬಂದಿರುತ್ತೆ ಮತ್ತೊಂದು ಕಡೆಗೆ ಕನೆಕ್ಷನ್ ಬಂದ್ ಕೇಳಿದಂತ ಟೈಮ್ ನಲ್ಲಿ ನಿಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ ಇನ್ಸ್ಪೆಕ್ಷನ್ ಅನ್ನು ಮಾಡ್ತಾರೆ ಅಧಿಕೃತಾನ ಅನಧಿಕೃತಾನ ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾರೆ ಬಿಡಿಎ ಸ್ವಾಧೀನ ಪಡಿಸಿಕೊಂಡಿದೆ ಅಂತ ಗೊತ್ತಿದ್ರೂ ಇವರು ಕನೆಕ್ಷನ್ ಅನ್ನು ಕೊಟ್ಟಿದ್ರೆ ಅದು ಅಕ್ರಮ ಆಗಲ್ವಾ ಸರ್ ಇಲ್ಲ ಅದನ್ನೇ ನಾನು ಈಗ ನಾನು ನೋಡಿದ್ರೆ ಏನು ಮಾಡಕಾಗಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳ ತರಿಸಿಕೊಂಡು ಫೈಲ್ ಏನಿದೆ ನೋಡ್ಕೊಂಡು ನಾನು ಮುಂದಿನ ಇದರದ ಕ್ರಮ ತಗೊಂತೀನಿ ಆಮೇಲೆ ಮಾತಾಡ್ತೀನಿ ರೈಟ್ ಸರ್ ಮುಂದೆ ಕ್ರಮವನ್ನ ತೆಗೆದುಕೊಳ್ಳತೀರಿ ಅಂತ ಹೇಳಿದ್ದೀರಿ ಮೂವರು ಅಧಿಕಾರಿಗಳ ಹೆಸರು ನಮಗೆ ಲಭ್ಯ ಆಗಿರೋದು ಸರ್ ಈ ಅಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಮ ಗಮನಕ್ಕೆ ನಾನು ತರಬೇಕು ಈ 3040 ಸೈಟ್ ಗೆ 2 ಲಕ್ಷ ರೂಪಾಯಿ ಲಂಚವನ್ನ ಪಡ್ಕೊಳ್ತಾ ಇದ್ದಂತೆ ಸರ್ ಕನೆಕ್ಷನ್ ಅನ್ನು ಕೊಡೋದಕ್ಕೆ 6040 ಸೈಟ್ ಗೆ 4 ಲಕ್ಷ ರೂಪಾಯಿ ಲಂಚವನ್ನ ಫಿಕ್ಸ್ ಮಾಡಲಾಗಿತ್ತು ಪ್ಯಾಕೇಜ್ ಫಿಕ್ಸ್ ಮಾಡಲಾಗಿತ್ತು ಸರ್ ಇದನ್ನ ಸ್ಥಳೀಯರೇ ಮಾಹಿತಿ ನೀಡಿದ್ದಾರೆ ನ್ಯೂಸ್ ಪೋಸ್ಟ್ ಜೊತೆಗೆ ಮಾತನಾಡುವಂತ ಟೈಮ್ ನಲ್ಲಿ ಒಂದು ವಿಸ್ತೃತವಾದಂತ ತನಿಖೆ ಆಗಬೇಕು ಅಕ್ರಮ ನಡೆಸಿದವರ ಬಗ್ಗೆ ಕ್ರಮ ಆಗಬೇಕು ಅನ್ನುವಂತ ನಮ್ಮ ಆಗ್ರಹ ಸರ್ ಆಯ್ತು ಮಾಡ್ಸೋಣ ಮಾಡ್ಸ್ಕೊಳ್ಳಿ ಅದು ದಾಖಲೆಗಳು ಏನಿದೆ ನಮಗೆ ಸಂದೇಹವಾದ ನಂತರ ಅದರ ಪ್ರಕಾರ ನಾವು ಸಿದ್ಧವಾಗಿದ್ದೀವಿ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ನ್ಯೂಸ್ ಪೋಸ್ಟ್ ಜೊತೆ ಮಾತನಾಡಿದ್ದಕ್ಕೆ ಬೆಸ್ಕಾಂ ಟೆಕ್ನಿಕಲ್ ಹೆಡ್ ನಾಗಾರ್ಜುನ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ನನಗೆ ಈ ಅಕ್ರಮದ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂತದ್ದು ಅವರು ಹೇಳ್ತಾ ಇರುವಂತ ಮಾತು ಮಾಹಿತಿಯನ್ನ ಕೊಡೋದಕ್ಕೆ ಮಾಹಿತಿಯನ್ನ ಅವರ ಟೇಬಲ್ ವರೆಗೂ ತಲುಪಿಸೋದಕ್ಕೆ ನ್ಯೂಸ್ ಪೋಸ್ಟ್ ಖಂಡಿತವಾಗ್ಲೂ ಸಿದ್ಧ ಇದೆ ಐದು ಕಡೆ ನಾವು ರಿಯಾಲಿಟಿ ಚೆಕ್ ಅನ್ನು ಮಾಡಿದಂತ ಟೈಮ್ ನಲ್ಲಿ ಅಕ್ರಮ ಆಗಿರುವಂತದ್ದು ಬಟಾಬೈಲಾಗಿದೆ ಅದು ಯಾವ ರೀತಿ ಅಕ್ರಮ ನಡೆಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಅನಧಿಕೃತ ಕಟ್ಟಡ ಆಗಿ ಅವರಿಗೆ ದುಡ್ಡು ಪಡ್ಕೊಂಡು ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಆರ್ಆರ್ ನಂಬರ್ ಅನ್ನು ಹಳೆ ಆರ್ಆರ್ ನಂಬರ್ ಅನ್ನು ಹೊಸ ಕಟ್ಟಡಕ್ಕೆ ವರ್ಗ ಮಾಡಿದ್ದಾರೆ ಯಾವಾಗ ಅದು ಗೊತ್ತಾಯಿತು ನೇರವಾಗಿ ಕಂಬವನ್ನ ವಿದ್ಯುತ್ ಕಂಬವನ್ನ ಡೈರೆಕ್ಟ್ ಆಗಿ ಹಾಕಿ ಮೀಟರ್ ನ ಅಳವಡಿಕೆ ಮಾಡದೇನೆ ಅವರಿಗೆ ಕನೆಕ್ಷನ್ ಅನ್ನು ಕೊಡಲಾಗಿದೆ ಅಕ್ರಮ ಅಲ್ವಾ ಇದು ಹಾಗಾದ್ರೆ ಹೇಗೆ ನಮೋದಕ್ಕೆ ಸಾಧ್ಯ ಮೇಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ಬಂದಿಲ್ಲ ಅಂತಂದ್ರೆ ಇದನ್ನ ಹೇಗೆ ನಮೋದಕ್ಕೆ ಸಾಧ್ಯ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಉಲ್ಲಂಘನೆ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಿಮಿನಲ್ ಕೇಸ್ ಹಾಕಿ ಹುದ್ದೆಯಿಂದ ವಜಾ ಮಾಡ್ತೀವಿ ಅಂತ ಹೇಳಿ ನ್ಯೂಸ್ ಪೋಸ್ಟ್ ರಿಯಾಲಿಟಿ ಚೆಕ್ ಗೆ ಬಿಡಿಎ ಅಧ್ಯಕ್ಷ ಎಸ್ ಆರ್ ವಿಶ್ವನಾಥ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವಿದ್ಯುತ್ ಸಂಪರ್ಕದಲ್ಲಿ ಬೋಗಸ್ ಮಾಡ್ತಾ ಇರುವುದು ನಮ್ಮ ಗಮನಕ್ಕೂ ಕೂಡ ಬಂದಿದೆ ಈ ಬಗ್ಗೆ ನನಗೂ ಕೂಡ ಮಾಹಿತಿ ಇದೆ ಒಂದು ವೇಳೆ ದೂರನ್ನ ಕೊಟ್ಟರೆ ಖಚಿತವಾಗಿಯೂ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಬಿಡಿಎ ಅಧ್ಯಕ್ಷ ಎಸ್ ಆರ್ ವಿಶ್ವನಾಥ್ ತಿಳಿಸಿದ್ದಾರೆ ಲಿಖಿತವಾಗಿ ದೂರು ಕೊಟ್ಟರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಿ ಎಸ್ ಆರ್ ವಿಶ್ವನಾಥ್ ಹೇಳಿದ್ದಾರೆ ದಲ್ಲಾಳಿಗಳು ಡೆವಲಪರ್ಸ್ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಕ್ರಮವನ್ನ ಎಸಗುತ್ತಿದ್ದಾರೆ ಈವರೆಗೂ ಕೊಟ್ಟಿರುವಂತಹ ಆರ್ಆರ್ ನಂಬರ್ ನ ವರದಿಯನ್ನ ನಾನು ತರಿಸಿಕೊಳ್ತೀನಿ ಬಿಡಿಎನಲ್ಲೇ ಬಿಟ್ಟಿಲ್ಲ ಇನ್ನು ಬೆಸ್ಕಾಂ ನವರನ್ನು ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಬೆಸ್ಕಾಂ ಲೂಟಿಕೋರರಿಗೆ ಎಸ್ ಆರ್ ವಿಶ್ವನಾಥ್ ಅವರು ಕೊಟ್ಟಿರುವಂತಹ ಎಚ್ಚರಿಕೆ ಇದು ಬೆಸ್ಕಾಂ ನಿಂದ ಏನ್ ಅಕ್ರಮ ಆಗಿದೆ ಮೂವರು ಅಧಿಕಾರಿಗಳ ವಿರುದ್ಧ ಏನ್ ಆರೋಪ ಕೇಳಿಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ ದೂರನ್ನ ಕೊಟ್ಟರೆ ಅಕ್ರಮ ನಡೆಸಿದವರನ್ನ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಬಿಡಿಎ ಅಧ್ಯಕ್ಷ ಎಸ್ ಆರ್ ವಿಶ್ವನಾಥ್ ಹೇಳಿದ್ದಾರೆ ಈಗ ತಾವು ನಮ್ಮ ಗಮನಕ್ಕೆ ತರ್ತಾ ಇದ್ದೀರಿ ಮತ್ತು ನನಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕೆಲವು ಮನೆಗಳನ್ನು ಕೂಡ ಕಟ್ಟೋದು ಪ್ರಾರಂಭ ಮಾಡವ್ರೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕಮಿಟಿಯವರ ಆದೇಶ ಇದ್ದರೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಇ ಎಂ ಅವ್ರಿಗೆ ಹೇಳಿದಿನ ತಕ್ಷಣ ಅದು ಯಾವ್ಯಾವ ಇದೆಯೋ ಅವೆಲ್ಲ ಮನೆಗಳನ್ನು ನಿಲ್ಲಿಸಬೇಕು ಅಂತೇಳಿ ನೀವು ಹೇಳಿದ್ದು ಎನ್ ಓ ಸಿಗಳು ಕೊಟ್ಟಿರೋದ್ರ ಬಗ್ಗೆ ನನ್ನ ಗಮನಕ್ಕೂ ಕೂಡ ಕೆಲವು ಬಂತು ಏನು ಮಾಡವ್ರೆ ಅಲ್ಲಿ ನಕಲಿ ಎನ್ ಓ ಸಿ ಪಂಚಾಯತಿಯಿಂದ ಕೊಡೋ ರೀತಿಯಲ್ಲಿ ಮಾಡಿ ಹಳೆ ಡೇಟ್ಗೆ ಕೊಟ್ಟುಕೊಂಡು ಹಳೆ ಡೇಟಲ್ಲಿ ಅಂದರೆ ನಮ್ಮ ಡೇಟ್ ಏನು ಕೊಟ್ಟಿದ್ದೀವಲ್ಲ ಹಳೆಯ ಡೇಟ್ಗಳಲ್ಲಿ ಕೊಟ್ಟುಕೊಂಡು ಈ ಬೋಗಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಲ್ಲಿ ಕೆಲವರು ನನಗೆ ಬಂದು ಹೇಳಿದ್ರು ನನಗೆ ಅದಕ್ಕೆ ದಾಖಲೆ ಸಮೇತ ಕೊಟ್ಟರೆ ಖಂಡಿತವಾಗ ಕೂಡ ಅದನ್ನು ಯಾಕಂದರೆ ವೈಲೇಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ಡ್ರು 100% ಯಾರು ಕೊಟ್ಟಿರ್ತಾರೋ ಪನಿಷ್ ಆಗ್ತದೆ ಮತ್ತು ಆ ಕಟ್ಟಿರ್ತಕ್ಕಂಥ ಮನೆಗಳದ್ದು ಕೂಡ ಡಿಸ್ಕನೆಕ್ಟ್ ಮಾಡ್ತೀವಿ ಅದಕ್ಕೆ ದಯವಿಟ್ಟು ತಮ್ಮ ಹತ್ರ ಏನಾದರೂ ಸ್ವಲ್ಪ ಮಾಹಿತಿ ನಮಗಿದ್ದರೆ ನಾನು ಹೇಳಿದ್ರು ಕೂಡ ಇನ್ನೂ ಕೊಡ್ತಾ ಇಲ್ಲ ಅಲ್ಲಿ ಏನು ಈಗ ಆಗಿರ್ತಕ್ಕಂಥದ್ದು ಆದರೂ ಕೂಡ ತಾವು ನಮ್ಮ ಗಮನಕ್ಕೆ ತಂದಿದ್ದೀರಿ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಇಂಜಿನಿಯರ್ಸ್ಗೆ ಹೇಳಿ ಅದು ಯಾವುದಿದೆಯೋ ಅದನ್ನು ಒಂದು ರ್ಯಾಂಡಮೈಸ್ ಚೆಕ್ ಮಾಡಿಸಿ ಅದ್ರಲ್ಲಿ ಯಾವ್ದಾನ ಒಂದೆರಡು ಇದ್ರೂ ಕೂಡ ಅಧಿಕಾರಿಗಳ ಮೇಲೆ ಅಂತೂ ಖಂಡಿತ ಕ್ರಮ ತಗೊಳೋದಕ್ಕೆ ನಾವು ಶಿಫಾರಸು ಮಾಡೇ ಮಾಡ್ತೀವಿ ಅಲ್ಲ ಈಗ ನನಗೆ ಯಾರೂ ಕೂಡ ಲಿಖಿತವಾಗಿ ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಥರ ಆಗಿದೆ ಅಂಥೇಳಿ ಒಬ್ಬರು ನನಗೆ ದಾಖಲೆ ಸಮೇತ ಕೊಟ್ಟರು ಕೂಡ 100% ನನಗೂ ಓರಲ್ಲಿ ಹೇಳಿದ್ದಾರೆ ದಾಖಲೆ ಸಮೇತ ಒಂದು ಕೊಟ್ಟರು ಕೂಡ ನಾವು ಖಂಡಿತವಾಗಿ ಕೂಡ ಕ್ರಿಮಿನಲ್ ಕೇಸು ಹಾಕ್ತೀವಿ ಮತ್ತು ಅವನ ಹುದ್ದೆಯಿಂದ ಕೂಡ ಅವನ ಏನು ಕ್ರಮ ಕೈಬೇಕೋ ಆ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಲೆಟರ್ ಬರೀತೀವಿ ಅಲ್ಲ ಈಗ ದೊಡ್ಡ ಜಾಗ ಈಗ ನಾವು ಟೆಂಡರ್ ಕರೆಯೋದಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ಬೋರ್ಡಲ್ಲೂ ತೀರ್ಮಾನ ಮಾಡಿದ್ದೀವಿ ಈಗ ನಾವು ಅದನ್ನು ಚಾಲನೆ ಕೊಡ್ತೀವಿ ನಾವು ಟೆಂಡರ್ ಆದಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೂ ಕೆಲವರು ಏನಾಗಿದೆ ಈ ದಲ್ಲಾಳಿಗಳು ಮತ್ತು ಈ ಡೆವಲಪರ್ಸು ಏನು ಸೈಟ್ಗಳು ಮಾಡಿದಾರಲ್ಲ
ಜನ ಒತ್ತಾಯ ಮಾಡ್ತಾರೆ ಅವರಿಗೆ, ನಮ್ಮ ದುಡ್ಡು ವಾಪಸ್ ಕೊಡ್ರಿ, ನೀವು ಈ ಥರ ಬಿಡಿಯ ಜಾಗ ಕೊಟ್ಟಿದ್ದೀರಿ ಅಂತೇಳಿ ಅವರೇ ನಿಂತ್ಕೊಂಡು, ಯಾರು ನನಗೆ ಗೊತ್ತಿರೋಂಗೆ ಆ ಡೆವಲಪರ್ಸೇ ನಿಂತ್ಕೊಂಡು ಇವೆಲ್ಲವನ್ನು ಕೂಡ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮಾಹಿತಿ ಐತೆ. ಆದರೂ ಅದರ ನಿಖರವಾಗಿ ಇನ್ನೂ ಕೂಡ ಯಾರು ನಮಗೆ ಲಿಖಿತವಾಗಿ ದೂರನ್ನು ಆ ದಾಖಲೆ ಸಮೇತ ಕೊಟ್ಟಿಲ್ಲ. ಅದರದ್ದು ಸೊ ಆದರೂ ಕೂಡ ನಾನೀಗ ನಮ್ಮ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇತ್ತೀಚೆಗೆ ಮನೆ ಕಟ್ಟಿರೋದು ಗೊತ್ತಾಗ್ತದೆ. ಅದರದ್ದು ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನು ಮಾಹಿತಿಯನ್ನು ಕೂಡ ನಾನು ತರಿಸ್ಕೊತೀನಿ. ಸೊ ನಮ್ಮ ಅಧಿಕಾರಿಗಳು ಕೂಡ ಈಗ ಆದೇಶ ಕೊಡ್ತೀನಿ, ಇಲ್ಲಿಯವರೆಗೂ ಆರ್ ಆರ್ ನಮ್ಮಗಳು ಎಷ್ಟು ಕೊಟ್ಟವರೆ ಆ ಪ್ರಾಧಿಕಾರದ ವ್ಯಾಪ್ತಿನಲ್ಲಿ ಅಷ್ಟು ಕೂಡ ತರಿಸ್ಕೊತೀವಿ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಎಲ್ಲ ಜಿ ಪಿ ಎಸ್ ಸಿಸ್ಟಮಲ್ಲಿ ಮಾಡಿದ್ದೀವಿ ನಾವು. ಅಂದರೆ 2018 ಮೊದಲು ಯಾವ ಮನೆಗಳಿದ್ವು, ಈಗ ಯಾವ ಮನೆ ಕಟ್ಟವ್ರೆ ಅಂತೇಳಿ ಅವರು ದಾಖಲೆಗಳಲ್ಲಿ ನಕಲಿ ತೋರಿಸು ಕೂಡ ಜಿ ಪಿ ಎಸ್ಸಲ್ಲಿ ನಕಲಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಮನೆಯೇ ಇರೋದಿಲ್ಲ, ಈಗ ಮನೆ ಕಟ್ಟಿರೋದು ಗೊತ್ತಾಗ್ತದೆ, ಒಂದು ವರ್ಷದಿಂದ ಕಟ್ಟವರು, 2 ವರ್ಷದಿಂದ ಕೊಟ್ಟವರು. ಸೊ ಆ ಸಿಸ್ಟಮಲ್ಲಿ ನಾವು ತೆಗೆದು ಖಂಡಿತವಾಗ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ನಾವು ತಗೊತೀವಿ. ಮತ್ತು ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿ ಮತ್ತು ನಮ್ಮ ಕಮಿಟಿ ಏನು ನೇಮಕ ಮಾಡಿದೆ ಅವರ ಆದೇಶಕ್ಕೆ ವ್ಯತಿರಿಕ್ತವಾಗಿ ಯಾರು ಕೂಡ ಮನೆ ಕಟ್ಟೋದಾಗಲಿ ಅಕ್ರಮ ಮಾಡೋದಾಗಲಿ ಮಾಡೋಕೆ ಹೋಗ್ಬೇಡ್ರಿ. ಇವತ್ತಲ್ಲ ನಾಳೆ ನಿಮಗೆ ತೊಂದರೆ ಆಗೇ ಆಗ್ತದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾರು ನಿವೇಶನದಾರಿದ್ದಾರೆ ಅವ್ರಿಗೊಂದು ನಿವೇಶನ ಕೊಡಬೇಕು ಅಂತ ಬಿ ಡಿ ಎಲ್ ತೀರ್ಮಾನ ತೊಗೊಂಡಿದ್ದೀವಿ ನಾವು. ನಿಮ್ಗೆ ನಿವೇಶನ ಕೊಟ್ಟಮೇಲೆ ನೀವು ಮನೆ ಕಟ್ಕೊಡ್ರಿ, ಯಾಕಂದರೆ ಬಿ ಡಿ ಎಯಿಂದನೇ ಬಿ ಡಿ ಎಗೆ ದುಡ್ಡು ಕಟ್ಟಬೇಕಾಗ್ತದೆ, ರಿಜಿಸ್ಟ್ರೇಷನ್ ನಾವು ಮಾಡಿಕೊಡ್ತೀವಿ. ಸೊ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಕಾಯಬೇಕಾಗ್ತದೆ. ಕಂಡು ಬಂದ ಮೇಲೆ ನಾವು ಕ್ರಮ ಖಂಡಿತ ನಾವು ಬಿ ಡಿ ಎನಲ್ಲೇ ಬಿಟ್ಟಿಲ್ಲ ನಮ್ಮ ಅಧಿಕಾರಿಗಳನ್ನ. ಇನ್ನು ಬೆಸ್ಕಾಮ್ ಅವ್ರು ಮಾಡೋರು ಅಂತಂದರೆ ಅವ್ರಿಗೆ ಏನು ಕ್ರಮ ತೊಗೊಂಬೆ, ಕ್ರಿಮಿನಲ್ ಕೇಸ್ ಅಂತ ಆಗ್ತೀವಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತ ಆಗಿರೋದ್ರಿಂದ ಅವ್ರು 100% ಜೈಲ್ಗೆ ಹೋಗಬೇಕಾಗ್ತದೆ. ಅದನ್ನಂತೂ ನಾವು ಮಾಡೇ ಮಾಡ್ತೀವಿ. ದಯವಿಟ್ಟು ತಮ್ಮ ಹತ್ರ ದಾಖಲೆಗಳು ಏನಾದರೂ ಇದ್ದರೆ ಒಂದೆರಡು ದಾಖಲೆ. ಬಿ ಡಿ ಎ ಅಧ್ಯಕ್ಷ ಎಸ್ ಆರ್ ವಿಶ್ವನಾಥ್ ಅವರ ಮಾತು, ಯಾರೇ ಲಿಖಿತ ದೂರನ್ನು ಕೊಟ್ಟರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬಿ ಡಿ ಎ ಸಿದ್ಧ ಇದೆ. ಬಿ ಡಿ ಎನಲ್ಲೇ ನಾವು ಬಿಟ್ಟಿಲ್ಲ, ಇನ್ನು ಇದರಲ್ಲಿ ಬಿಡ್ತೀವ, ಬೆಸ್ಕಾಂನಲ್ಲಿ ಬಿಡ್ತೀವ ಅನ್ನುವಂಥ ಮಾತನ್ನು ಅನ್ನುವಂಥ ಎಚ್ಚರಿಕೆಯನ್ನು ಎಸ್ ಆರ್ ವಿಶ್ವನಾಥ್ ನೀಡಿದ್ದಾರೆ. ಇನ್ನೊಂದು ಮಾತನ್ನು ಅವರು ಉಲ್ಲೇಖ ಮಾಡಿದರು, ಯಾರೇ ಈಗ ಅನಧಿಕೃತವಾಗಿ ಮನೆಗಳನ್ನು ಕಟ್ಕೊಂಡು, ಯಾಕಂದರೆ ಭೂಸ್ವಾಧೀನ ಆಗಿಬಿಟ್ಟಿದೆ, ಸ್ವಾಧೀನಕ್ಕೆ ಒಳಪಟ್ಟುಬಿಟ್ಟಿದೆ, ಅಧಿಸೂಚನೆಯನ್ನು ಆಲ್ರೆಡಿ ಬಿ ಡಿ ಎ ಹೊರಡಿಸಿಬಿಟ್ಟಿದೆ ಶಿವರಾಮ ಕಾರಂತ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ, ಈಗ ನೀವು ಮನೆಗಳನ್ನು ಕಟ್ಕೊಂಡು ಬೆಸ್ಕಾಂನಿಂದ ನೀವು ಕನೆಕ್ಷನನ್ನು ಪಡ್ಕೊಂಡ್ರೂ ಕೂಡ ಒಂದಲ್ಲ ಒಂದಿನ ನಿಮ್ಗೆ ತೊಂದರೆ ಆಗೇ ಆಗುತ್ತೆ. ಯಾಕಂದರೆ ಆಲ್ರೆಡಿ ಬಿ ಡಿ ಎ ಈ ಜಾಗದಲ್ಲಿರುವಂತಹ ಅನಧಿಕೃತ ಕಟ್ಟಡಗಳನ್ನು ತೆರವು ಮಾಡ್ತಾ ಇದೆ. ಹೀಗಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ಒಂದು ತಿಂಗಳ ಮೇಲೋ, 2 ತಿಂಗಳ ಮೇಲೋ, ಅಥವಾ 6 ತಿಂಗಳ ಮೇಲೋ ಖಂಡಿತವಾಗಿಯೂ ಬಿ ಡಿ ಎನಿಂದ ಆ ಮನೆಗಳನ್ನು ಡೆಮಾಲಿಷನ್ ಮಾಡುವಂತಹ ಪ್ರಕ್ರಿಯೆ ನಡೀಲೇಬೇಕು, ಅದು ಅನಿವಾರ್ಯ ಕೂಡ. ಹೀಗಾಗಿ ಜನ ಬದ್ಧತೆಯನ್ನು ತೋರಿಸಬೇಕು, ಜನ ಜವಾಬ್ದಾರಿಯನ್ನು ತಿಳುವಳಿಕೆಯನ್ನು ಮೆರಿಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿರುವಂತಹ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಮನವಿಯನ್ನು ಕೂಡ ಎಸ್ ಆರ್ ವಿಶ್ವನಾಥ್ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಬೆಸ್ಕಾಂನಿಂದ ಅಕ್ರಮ ಆಗಿರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. 3 ಅಧಿಕಾರಿಗಳಿಂದ ಇಲ್ಲಿ ಅಕ್ರಮ ನಡೆದಿದೆ. ಆ 3 ಅಧಿಕಾರಿಗಳ ವಿರುದ್ಧ ಖಂಡಿತವಾಗಿಯೂ ಕ್ರಮ ಆಗಬೇಕು. ಜೊತೆಗೆ ರಿಯಾಲಿಟಿ ಚೆಕ್ನ ನ್ಯೂಸ್ ಪೋಸ್ಟ್ ಮಾಡುವಂತಹ ಟೈಮ್ನಲ್ಲಿ ಅಕ್ರಮಗಳನ್ನು ಯಾವ್ಯಾವ ರೀತಿ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಇನ್ ಡೀಟೇಲ್ ಆಗಿ ಬಿಚ್ಚಿಟ್ಟಿದ್ದೀವಿ. ಮೊದಲನೇದಾಗಿ ಆರ್ ಆರ್ ನಂಬರ್ ವರ್ಗ ಮಾಡುವಂತಹ ಟೈಮ್ನಲ್ಲಿ ಅಕ್ರಮ, ಮತ್ತೊಂದು ಕಡೆಗೆ ಮೀಟರ್ ಅಳವಡಿಕೆ ಮಾಡದೆ ಅಕ್ರಮ, ಮತ್ತೊಂದು ಕಡೆಗೆ ನೇರವಾಗಿ ವಿದ್ಯುತ್ ಕಂಬವನ್ನು ಮನೆ ಅಂಗಳದಲ್ಲೇ ಹಾಕಿ ನೇರವಾಗಿ ಕನೆಕ್ಷನ್ ಕೊಡುವ ಮೂಲಕ ಇಲ್ಲಿ ಅಕ್ರಮವನ್ನು ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ಬಹಳ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗಿದೆ. ಬೆಸ್ಕಾಂ ಒಂದು ನೋಟಿಸ್ ಅನ್ನು ಕೊಡುತ್ತೆ 2021 ಮಾರ್ಚ್ನಲ್ಲಿ. ಆ ನೋಟಿಸ್ಗೂ ಕೂಡ ಕ್ಯಾರಿ ಅನ್ನದೇ ಅಕ್ರಮದಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ. ಎಲ್ಲವೂ ಕೂಡ ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಬಟಾಬೈಲಾಗ್ಬಿಟ್ಟಿದೆ. ಲಂಚವನ್ನು ಪಡ್ಕೊಂಡಿದ್ದಾರೆ ಜನರಿಂದ 2 ಲಕ್ಷ 4 ಲಕ್ಷ ಲಂಚವನ್ನು ಪಡ್ಕೊಂಡು ಅವರಿಗೆ ವಿದ್ಯುತ್ ಕನೆಕ್ಷನ್ ಅನ್ನು ಕೊಟ್ಟು ಅವರನ್ನು ಯಾಮಾರಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಮುಂದೊಂದಿನ ಮನೆ ಡೆಮಾಲಿಷ್ ಆಗಿಬಿಟ್ರೆ ಬೆಸ್ಕಾಂ ಅಧಿಕಾರಿಗಳು ತೆಗೆದುಕೊಂಡಿರುವಂತಹ ಹಣವನ್ನು ಜನರಿಗೆ ವಾಪಸ್ ಕೊಡ್ತಾರಾ? ಈ ಎಲ್ಲ ವಿಚಾರದ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗಬೇಕು. ಬೆಸ್ಕಾಂನ ಟೆಕ್ನಿಕಲ್ ಡೈರೆಕ್ಟರ್ ಭರವಸೆಯನ್ನ ನ್ಯೂಸ್ ಪೋರ್ಟ್ ಜೊತೆ ಮಾತನಾಡುವಂತಹ ಟೈಮ್ನಲ್ಲಿ ನೀಡಿದ್ದಾರೆ, ಕ್ರಮ ಆಗಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.